ವಿಘ್ನೇಶಾಯ ಸರಸ್ವತ್ಯೈ ಪಾರ್ವತ್ಯೈ ಗುರವೇ ನಮಃ. ಆ ದಕ್ಷಿಣಾಮೂರ್ತಯೇ ಚೈವ ಸರ್ವಕಾರ್ಯಾರ್ಥ ಸಿದ್ಧಯೇ. ಆ ದಕ್ಷಿಣಾಮೂರ್ತಯೇ ಚೈವ ಸರ್ವಕಾರ್ಯಾರ್ಥ ಸಿದ್ಧಯೇ. ಗಜಮುಖದವಾಗೆ ಗಣಪಗೆ ಗಜಮುಖದವಾಗೆ ಗಣಪಗೆ ಚೆಲ್ಲುವ ತ್ರಿಜಗ ವಂದಿತಗೆ ಆರತಿ ಎತ್ತಿರೇ. ಆರತಿ ಬೆಳಗಿರೆ ಗಜಮುಖದವಾಗೆ ಗಣಪಗೆ ವಳ್ಳಿತದವಲು ತೆಂಗಿನ ಕಾಯಿ ಕಡಲೆಯೋ ಎಳ್ಳುಂಡೋಳಿಗೆ ಕಪ್ಪು ಮೇಲುವವಗೆ ಕಟ್ಟಿ ಪೂಣಿವಂತ ಸಿರಿಗೊಳ್ಳಲಿ ನಗಣ ಪಗ ಆರತಿ ಎತ್ತಿರೆ. ಆರತಿ ಬೆಳಗಿರೆ ಆರತಿ ಎತ್ತಿರೆ ಗಜಮುಖದವಾಗೆ ಗಣಪಗೆ. ಆ ಕರದುಳು ಪರಶು ಪಶಾಂಕುಶಧರನಿಗೆ ಹರುಷದಿ ಭಕ್ತರ ಪರೇವವಾಗೆ ಪುರಗಭೂಷಣನ ಕುಮಾರ ಗಜವದನನ ಚರಣ ಕಮಲಕ್ಕೆ ಆರತಿ ಎತ್ತೀರೆ. ಆರತಿ ಬೆಳಗಿರೆ ಆರತಿ ಎತ್ತೀರೆ ಗಜಮುಖದವಾಗೆ ಗಣಪಗೆ. ಓದಿಂದ ಮನೆಯವರ ಮಾರ್ಗದರ್ಶನದಂತೆ ಇವತ್ತು ನಡೆಯುವಂತಹ ಈ ಸತ್ಯವ್ರತ ಚಿತ್ರಕೇತು ಕಾಳಗ ಎನ್ನುವ ಯಾವ ಪ್ರಸಂಗ ಇದೆ ಅದರ ಕಥೆಯನ್ನ ಒಂದೆರಡು ಮಾತುಗಳಲ್ಲಿ ಹೇಳಬೇಕು ಅಂತ ಬಂತು. ಸೊ ನಮಗೂ ಕೂಡ ಈ ಕಥೆ ಹೊಸತೆ. ಏನು ಓದಿದ್ದೇವೆ ಅದರ ವಿಚಾರವನ್ನು ಇಟ್ಕೊಂಡು ಒಂದು ನಾಲ್ಕು ಮಾತಿನಲ್ಲಿ ಆ ವಿಚಾರವನ್ನ ತಿಳಿಸಿಕೊಡೋದಕ್ಕೆ ಪ್ರಯತ್ನ ಮಾಡ್ತೇನೆ. ಸತ್ಯವ್ರತ ಹೆಸರೇ ಹೇಳ್ತಾ ಇದೆ, ಸತ್ಯಕ್ಕೋಸ್ಕರ ಜೀವನವನ್ನ ಸಂಪೂರ್ಣವಾಗಿ ನಡೆಸಿಕೊಂಡು ಮುಂದುವರಿಯುತ್ತಿರುವವನಿಗೆ ಯಾವ ರೀತಿಯ ಅಡೆತಡೆಗಳು ಬರುತ್ತದೆ, ಆ ಅಡೆತಡೆಗಳನ್ನ ಮೀರಿ ನಿಂತರೆ ಯಾವ ದರ್ಶನವಾಗುತ್ತದೆ, ಇದನ್ನ ಈ ಇಡೀ ಕಥೆ ನಮಗೆ ತಿಳಿಸಿಕೊಡುವಂತದ್ದು.
ಆಗಲೇ ರವೀಂದ್ರ ಹೆಗಡೆ ಅವರು ಹೇಳಿದ್ರು, ಸತ್ಯ ಹರಿಶ್ಚಂದ್ರದಂತೆ ಇರುವಂತಹ ಮತ್ತೊಂದು ಕತೆ ಖಂಡಿತವಾಗಿಯೂ ಹೌದು. ಅಲ್ಲಿಯೂ ಮನೆ ಮಠಗಳನ್ನೆಲ್ಲ ಕಳೆದುಕೊಂಡು ಹರಿಶ್ಚಂದ್ರ ಸ್ಮಶಾನವಾಸಿ ಆಗ್ತಾನೆ. ಇಲ್ಲಿಯೂ ಇರುವಂತಹ ಸತ್ಯವ್ರತ ಇನ್ನೊಬ್ಬ ತನ್ನ ಸಾಮಂತರಾಜನಲ್ಲಿ ಅವನು ಊಳಿಗವನ್ನ ಮಾಡಿಕೊಂಡಿರುವಂತಹ ಸ್ಥಿತಿ ಬರ್ತದೆ. ಒಂದು ಕರುಣಾರಸಪೂರ್ಣವಾದಂತಹ ಭಾವನಾತ್ಮಕವಾದ ಅನೇಕ ಸಂಘರ್ಷಗಳನ್ನು ಸನ್ನಿವೇಶಗಳನ್ನು ಒಳಗೊಂಡಿರುವಂತಹ ಕತೆ. ಇದರ ಹಿನ್ನೆಲೆಯಲ್ಲಿ ಒಂದು ವಿಚಾರ ಈಗ ವಾಸುದೇವ ರಂಗಭಟ್ರು ಹೇಳಿದ್ರು. ಸಂಕರ್ಷಣ ವ್ರತ ಅಂತ ಭಾಗವತದಲ್ಲಿ ಒಂದು ವ್ರತ ಇದೆ. ಆ ವ್ರತ ಯಾಕೆ ಅಂತಂದ್ರೆ ಮಕ್ಕಳಾಗದೇ ಇರುವವರು ಮಕ್ಕಳನ್ನ ಪಡೆಯೋದಕ್ಕೆ ಇರುವಂತಹ ವ್ರತ. ಆ ವ್ರತವನ್ನ ಉಪದೇಶಿಸಿದಂತಹ ನಂತರದಲ್ಲಿ ನಡೆಯುವಂತಹ ಯಾವೆಲ್ಲ ಘಟನೆಗಳಿದ್ದಾವೆ ಅದನ್ನು ನಾವಿಲ್ಲಿ ನೋಡಬಹುದು ಅಂತ ಅವರು ಹೇಳಿದರು. ಸಂಕರ್ಷಣ ಎನ್ನುವುದು ವಿಷ್ಣುವಿನ ಒಂದು ಸ್ವರೂಪ. ಆ ಸ್ವರೂಪವನ್ನೇ ನಾವು ಆರಾಧನೆ ಮಾಡಿದರೆ ನಮಗೆ ವಿಷ್ಣುವಿನ ಸ್ವರೂಪದಲ್ಲಿರುವಂತಹ ಮಕ್ಕಳು ಪುತ್ರರು ನಮಗೆ ಸಿಗ್ತಾರೆ ಎನ್ನುವಂತಹ ಒಂದು ವಿಚಾರವನ್ನು ಇದು ತಿಳಿಸಿಕೊಡುತ್ತದೆ. ಇದಕ್ಕೆ ಹಿನ್ನೆಲೆಯಲ್ಲಿ ಭಾಗವತದಲ್ಲಿ ಇರುವಂತಹ ಸತ್ಯವ್ರತನಿಗೆ 100,000 ಹೆಂಡತಿಯರು ಅಂತ ಕಥೆ ಇದೆ ಅಂತ ಹೇಳಿದರು. ಇಲ್ಲಿ ಇರುವ ಸತ್ಯವ್ರತನಿಗೆ 2,000 ಹೆಂಡತಿಯರು. 2,000 ಹೆಂಡತಿಯರು, ಹಾಗಂತ ಒಬ್ಬರೂ ಮಕ್ಕಳಿಲ್ಲ. ಮಕ್ಕಳಿಲ್ಲದ ಸಂದರ್ಭಕ್ಕೆ ನಾರದರು ಬಂದು ಉಪದೇಶ ಮಾಡಿದರು, ವಸಿಷ್ಠರು ಬಂದು ಆನಂತರದಲ್ಲಿ ಯಜ್ಞ ಮಾಡಿದರು. ಆನಂತರದಲ್ಲಿ ಹೇಗೆ ರಾಮಾಯಣದಲ್ಲಿ ನಾವು ಹವಿರ್ಭಾಗವನ್ನು ಗ್ರಹಿಸಿದಂತಹ ದೇವತೆಗಳು ಬಂದು ಪಾಯಸವನ್ನ ದೇವನಿರ್ಮಿತವಾದ ಪಾಯಸವನ್ನ ಕೊಟ್ಟು ದಶರಥನಿಗೆ 4 ಮಕ್ಕಳಾದ್ರು ಅಂತ ಕೇಳ್ತೀವೋ ಅದೇ ರೀತಿಯ ಒಂದು ಇಲ್ಲಿಯೂ ಕೂಡ ಇದೆ. ಆದರೆ ಮುಂದಿನ ಕಥೆಗಳೆಲ್ಲ ವಿಭಿನ್ನವಾಗಿದೆ. ಪೂರ್ತಿ ಕಥೆ ಹೇಳಿದ್ರೆ ರೋಚಕತೆ ಹೋಗಿಬಿಡ್ತದೆ. ಒಟ್ಟಿನಲ್ಲಿ ಅಲ್ಲಿಂದ ತೊಡಗುವಂತಹ ಕಥೆ ವಿಭಿನ್ನವಾದಂತಹ ಒಂದಷ್ಟು ಘಟ್ಟಗಳನ್ನು ಹೊಂದಿ ಒಂದು 5-6 ಮುಖ್ಯ ಸನ್ನಿವೇಶಗಳನ್ನ ನಾವಿಲ್ಲಿ ನೋಡಬಹುದು. ನಾರದರಿಂದಲೇ ಉಪದಿಷ್ಟವಾದದ್ದು, ವಸಿಷ್ಠರು ಬಂದು ಹೇಳುವಂತಹದ್ದು, ಆನಂತರದಲ್ಲಿ ಮುಂದಿನ ಕಥೆಗಳೆಲ್ಲ ನಾವಿಲ್ಲಿ ಪ್ರಸಂಗದ ರೂಪದಲ್ಲಿ ಇಲ್ಲಿ ನಾವು ನೋಡ್ಲಿಕ್ಕಿದ್ದೇವೆ. ಒಟ್ಟಿನ ಕಥೆಯ ಮುಖ್ಯ ಭಾಗ ಏನು ಅಂತಂದ್ರೆ, ಸತ್ಯಕ್ಕೋಸ್ಕರ ಒಬ್ಬ ಸರ್ವಸ್ವವನ್ನು ತ್ಯಾಗ ಮಾಡಿದರೆ ಅವನಿಗೆ ಸತ್ಯವೇ ಭೋಗವಾಗಿ ಸಿಗ್ತದೆ, ಭೋಗವಸ್ತುವಾಗಿ ಸತ್ಯವೇ ದಕ್ಕುತ್ತದೆ ಎನ್ನುವುದನ್ನ ನಾವಿಲ್ಲಿ ನೋಡಬಹುದು. ತ್ಯಾಗ ಭೋಗಗಳು ಜೀವನದ ಯೋಗದಿಂದ ಸಿದ್ಧಿಯಾಗುತ್ತದೆ. ಅದೇ ಜೀವನದ ನಿಜವಾದ ಯೋಗ ಎನ್ನುವಂತಹ ಒಂದು ತತ್ವವನ್ನ ಸತ್ವಪೂರ್ಣವಾಗಿ ಈ ಕಥೆ ನಮಗೆ ತಿಳಿಸಿಕೊಡುತ್ತದೆ. ಇದರಲ್ಲಿ ಬರುವ ಪಾತ್ರಗಳು, ಈಗ ನಾವಿಲ್ಲಿ ಆಯ್ದುಕೊಂಡಂತಹ ಪಾತ್ರಗಳು ಈಗಾಗಲೇ ಹೇಳಿದ್ರು, ಸತ್ಯವ್ರತ, ಅವನ ಪತ್ನಿಯರಾದಂತಹ ಚಾರುಮತಿ ಮತ್ತು ಸುಮತಿ, ಈ 2,000 ಪತ್ನಿಯರು. ಇವರಿಬ್ರು ಕಥೆಗೆ ಮುಖ್ಯವಾದದ್ರಿಂದ 2 ಕಥೆ, ಇಬ್ಬರು ಪತ್ನಿಯರು, 2,000 ತರಲಿಕ್ಕೆ ಆಗೋದಿಲ್ಲ ಎನ್ನುವ ಕಾರಣದಲ್ಲಿ ಮುಖ್ಯವಾಗಿರುವಂತಹದ್ದು. ನಂತರದಲ್ಲಿ ಅವರ ಮಗನಾದಂತಹ ಚಿತ್ರಾಂಗ, ಸತ್ಯವ್ರತನ ಸತ್ಯಕ್ಕೆ ಒಲಿದು ಚಿತ್ರಾಂಗ ಎನ್ನುವ ಮಗ ಹುಟ್ಟು, ಆ ನಂತರ ಸತ್ಯವ್ರತನಾಗಿ ಆ ಮಗನ ಕಾರಣದಿಂದಲೇ ಅವನು ಹೇಗೆ ಆ ಸತ್ಯವನ್ನು ಉಳಿಸಿಕೊಂಡ ಎನ್ನುವುದನ್ನು ನಾವು ನೋಡಬಹುದು. ಆ ನಂತರದಲ್ಲಿ ಬಹಳ ಮುಖ್ಯವಾದ ಮತ್ತೊಂದು ಪಾತ್ರ, ಇಡೀ ಕಥೆಯನ್ನ ಒಯ್ಯುವಂತಹ ಪಾತ್ರ, ಸತ್ಯ ಹರಿಶ್ಚಂದ್ರದಲ್ಲಿ ವಿಶ್ವಾಮಿತ್ರ ಹೇಗೋ ಇಲ್ಲಿ ಅದೇ ರೀತಿಯಲ್ಲಿ ಸತ್ಯವ್ರತ ಕಾಳಗದಲ್ಲಿ ಆಂಗಿರಸ ಮುನಿ ಅದೇ ರೀತಿಯ ಪಾತ್ರ. ಇಡೀ ಕಥೆಯಲ್ಲಿ ಒಂದು ತುಂಬಾ ಪರಿಣಾಮಕಾರಿಯಾದಂತಹ ಪಾತ್ರ ಅದು ಇಲ್ಲಿ ನಾವು ನೋಡ್ಲಿಕ್ಕಿದ್ದೇವೆ. ಹಾಗೆ ಮುಂದೆ ಅವನು ಊಳಿಗ ಮಾಡುವಂತಹ ಒಂದು ದೇಶ ನೇಪಾಳ ದೇಶಕ್ಕೆ ಹೋಗಿ ಊಳಿಗ ಮಾಡ್ತಾನೆ ಅಂತ ಕಥೆಯಲ್ಲಿದೆ, ಆ ಕಾಲಕ್ಕೆ ಇತ್ತು ಅಂತ. ಆ ಉಳಿಗ ಮಾಡುವಂತಹ ದೇಶದ ರಾಜ ನಿಧಿಪತಿ, ಅವನ ಮೇಲೂ ಅಂಗಿರಸರ ಪ್ರಭಾವ ಆಗಿ ಆ ಕಥೆ ಹೇಗೆ ತಿರುವು ಪಡೆದುಕೊಳ್ಳುತ್ತದೆ, ಆ ಕಥೆಯಲ್ಲಿ ಬರುವಂತಹ ಬದಲಾವಣೆಗಳೇನು ಎನ್ನುವುದನ್ನು ನಾವು ನೋಡಬಹುದು. ಅದೇ ಮುಂದಿನ ಕಥೆಗೆ ಟ್ವಿಸ್ಟ್ ಅಂತ ಇವತ್ತಿನ ಭಾಷೆಯಲ್ಲಿ ಹೇಳೋದಿದ್ರೆ, ಆ ಕಥೆ ಬದಲಾಗಿ ಅದೊಂದು ಕೊನೆಯ ಹಂತಕ್ಕೆ ಬಂದು ವಿಷ್ಣುವಿನ ಅನುಗ್ರಹಕ್ಕೆ ಬೇಕಾಗಿ ವಿಷ್ಣು ಸಾಕ್ಷಾತ್ಕಾರನಾಗಿ ಹೇಗೆ ಆತನ ಸತ್ಯವನ್ನ ಮೆಚ್ಚಿಕೊಂಡ ಎನ್ನುವುದನ್ನು ನಾವು ನೋಡಬಹುದು. ಇದರ ಮುಂದಿನ ಭಾಗ ನಮಗೆ ಕಥೆಯಲ್ಲಿಲ್ಲ, ಅದನ್ನು ರಂಗಣ್ಣ ಹೇಳಿದ್ರು. ಏನು ಅಂತಂದ್ರೆ, ವೃತ್ರಾಸುರ ಅಂತ ನಮಗೆ ಎಲ್ಲಿ ಈ ವೇದದಲ್ಲಿ ಸಿಗ್ತದೆಯೋ ವೃತ್ರ ಅಂತ, ಅವನ ಒಂದು ಜನ್ಮದ ಹಿಂದಿನ ಒಂದು ಕಥೆಯನ್ನ ಇಲ್ಲಿ ನಾವು ನೋಡಬಹುದು ಅಂತ. ಇದರ ಮುಂದಿನ ಭಾಗ ಅಲ್ಲಿದೆ ಅಂತ ಅವ್ರು ಹೇಳಿದ್ರು. ಇದ ಮುಂದೂ ಕೂಡ ಅಂದ್ರೆ ತುಂಬಾ ಹಿಂದಿನ ಕಥೆಯಿಂದ ನಾವು ಊಹಿಸಬಹುದು. ಈ ಹರಿಶ್ಚಂದ್ರದಕ್ಕಿಂತಲೂ ಪೂರ್ವದಲ್ಲಿ ನಡೆದಂತಹ ಒಂದು ಕಥೆ ಇವತ್ತು ನಾವು ಇಲ್ಲಿ ನೋಡ್ಲಿಕ್ಕಿದ್ದೇವೆ. ಪುರಾಣ ಎನ್ನುವುದು ಇಡೀ ಭಾರತೀಯ ತತ್ವ ಪರಂಪರೆಯ ಸತ್ವ ಪರಂಪರೆಯ ಬಹಳ ದೊಡ್ಡ ಕೊಡುಗೆ.
18 ಪುರಾಣಗಳು 18 ಉಪಪುರಾಣಗಳು ಅಂತ ಇದೆ ವ್ಯಾಸರು ಬರೆದದ್ದು. ಭಾರತ ದೇಶಕ್ಕೆ ಮಾತ್ರ ಇರುವಂತಹ ಹಿನ್ನೆಲೆ, ನಮಗೆ ಕೇವಲ ದೇಶಿಕವಾದಂತಹ ಇತಿಹಾಸ ಅಲ್ಲ, ನಮಗೆ ಪೌರಾಣಿಕ ಹಿನ್ನೆಲೆ ಇದೆ. ಅಂತಹ ದೇಶಗಳಲ್ಲಿ ಒಂದು, ಇವತ್ತಿಗೂ ಇಂತಹ ಆಖ್ಯಾನಗಳಿಂದ ಅದು ಲೋಕಮುಖದಲ್ಲಿ ತೆರೆದುಕೊಳ್ಳುತ್ತದೆ ಹೇಳೋದು ನಮ್ಮೆಲ್ಲರ ಸೌಭಾಗ್ಯ ಅಂತ ಹೇಳ್ತಾ ಈ ಆಖ್ಯಾನವನ್ನ ಕೊನೆಯವರೆಗೆ ತಾವೆಲ್ಲ ಶಾಂತಚಿತ್ತದಿಂದ ಆಸ್ವಾದಿಸಬೇಕು. ತುಸು ದೀರ್ಘವಾದಂತಹ ಪ್ರಸಂಗವಾಗಿದೆ, ಇದನ್ನು ತಾವೆಲ್ಲ ಕೊನೆಯವರೆಗೂ ಕುಳಿತು ಆಸ್ವಾದಿಸಬೇಕು ಅಂತ ಕೇಳಿಕೊಳ್ತಾ ಪ್ರಸಂಗವನ್ನು ಮುನ್ನಡೆಸುವಲ್ಲಿ ಭಾಗವತರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಇಂದಿರೆಗೆ ತಲೆವಾಗಿ ಪರಮಾನಂದ ಭಕ್ತಿಯೊಳ ಜನ ಧ್ಯಾನಿಸಿ ವಂದಿಸುವೆ ಶಾರದೆಗೆ ಶಕ್ರಾದ್ಯಮರರಿಂಗೆರಗಿ ನಾಂದಿಯೊಳು ವರವ್ಯಾಸ ಮುನಿಪದ ದ್ವಂದ್ವ ಕಾನತನಾಗಿ ಕವಿಗಳ ಸಂದನಿಗೆ ಬಲ ಬಂದು ಪೇಳುವೆನಿ ಚಿತ್ರಕೇತು ಎಂಬಿ ಕಥಾಮೃತವ ಧನ ಸಮಾಧಿಯ ಧನ ಸಮಾಧಿಯ ಎತ್ತಿಕೊಳ್ಳಿರೆ ಶಿಷ್ಯಗಣನವು ಸುತ್ತಲಿರಲು ಕುಳ್ಳಿರೇ ಶಿಷ್ಯಗಳ ನಾವು ಸುತ್ತಲಿರಲು ಸಮಾಧಿಯ ಎತ್ತಿ ಕುಳ್ಳಿರೇ ಶಿಷ್ಯಗಳ ನಾವು ಸುತ್ತಲಿರಲು ಓಂ ತತ್ಸತ್. ಆಶ್ರಮದಲ್ಲಿ ಶಿಷ್ಯವರ್ಗ ಎಲ್ಲ ಕೇಳ್ತಾ ಇದೆ, ಜೀವನದ ಗುರಿ ಯಾವುದು, ಪರಮ ಪುರುಷಾರ್ಥವನ್ನು ಸಾಧಿಸುವ ಬಗೆ ಯಾವುದು, ಜಿಜ್ಞಾಸೆಯ ವಿಷಯ. ಸಾಮಾನ್ಯವಾಗಿ ಎಲ್ಲ ಶಾಸ್ತ್ರಗಳು ಹೇಳುವ ಪ್ರಕಾರ ಮೂರು ರೀತಿಯ ಯೋಗಗಳನ್ನು ಹೇಳಲಾಗ್ತದೆ. ಜ್ಞಾನಯೋಗ, ಕರ್ಮಯೋಗ ಮತ್ತು ಭಕ್ತಿಯೋಗ. ಕೆಲವರು ಅಷ್ಟಾಂಗ ಯೋಗ ಎನ್ನುವುದಾಗಿ ಇನ್ನೊಂದನ್ನು ಹೇಳಲಿಕ್ಕುಂಟು. ಆದರೆ ವಾಸ್ತವವಾಗಿ ಅಷ್ಟಾಂಗ ಯೋಗ ಎನ್ನುವುದು ಜ್ಞಾನಯೋಗದ ಒಂದು ಅಂಗವಾಗಿ ಪರಿಗಣಿತವಾಗಿದೆ. ಯಾವುದು ಪರಮತತ್ವವೋ ಆ ಪರಮತತ್ವವನ್ನು ಕುರಿತು ಚಿಂತನೆಯನ್ನು ಮಾಡಿ ಯೋಗ ಸಾಧನೆಯ ಮೂಲಕವಾಗಿ ಸಾಕ್ಷಾತ್ಕರಿಸಿಕೊಳ್ಳುವುದು ಎನ್ನುವುದೇನಿದೆಯೋ ಅದು ಜ್ಞಾನಯೋಗ ಅಂತ ಹೇಳಿಸಿಕೊಳ್ತದೆ. ನಾನಾ ರೀತಿಯ ಯಜ್ಞ ಯಾಗಾದಿಗಳನ್ನು ಹಾಗೆ ಶಾಸ್ತ್ರ ವಿಹಿತವಾದಂತಹ ಕರ್ಮಗಳನ್ನು ಅನುಷ್ಠಾನ ಮಾಡುವುದರ ಮೂಲಕವಾಗಿ ಅಭ್ಯುದಯವನ್ನು ಕಂಡುಕೊಳ್ಳುವುದೇನಿದೆಯೋ ಅದು ಕರ್ಮಯೋಗ ಅಂತ ಹೇಳಿಸಿಕೊಳ್ತದೆ. ಜ್ಞಾನಯೋಗದ ಮೂಲಕ ಪರಮ ಪುರುಷಾರ್ಥವಾದಂತಹ ಮೋಕ್ಷವನ್ನು ಸಾಧಿಸಿಕೊಳ್ಳಬಹುದು. ಆದರೆ ಈ ಕರ್ಮದ ಮೂಲಕವಾಗಿ ನಾವು ಸಾಧಿಸಿಕೊಳ್ಳಬಹುದಾದದ್ದು ಅಂತ ಇದ್ರೆ ಅಭ್ಯುದಯವನ್ನು ಮಾತ್ರ, ಅದು ಮೋಕ್ಷವನ್ನು ಕೊಡಲಾರದು. ಅಭ್ಯುದಯ ಅಂತ ಹೇಳಿದರೆ ಸ್ವರ್ಗ ಪ್ರಾಪ್ತಿಯ, ಯಾರಿಗೆ ಸ್ವರ್ಗದ ಸುಖಭೋಗಗಳಲ್ಲಿ ಆಸಕ್ತಿ ಇದೆಯೋ ಅಂಥವರು ಯಜ್ಞಯಾಗಾದಿಗಳನ್ನು ಕೈಗೊಂಡು
ಸ್ವರ್ಗ ಸುಖವನ್ನ ಸೂರೆಗೊಳ್ಳಬಹುದು. ಆ ದೃಷ್ಟಿಯಿಂದ ಕರ್ಮ ನಿಷ್ಕಾಮ ಕರ್ಮವಾದರೆ ಅದು ಮೋಕ್ಷವನ್ನ ಗಳಿಸಿಕೊಳ್ಳಕ್ಕೆ ಜ್ಞಾನ ಯೋಗಕ್ಕೆ ಸಹಕಾರಿಯಾಗ್ತದೆ. ಚಿತ್ತಶುದ್ಧಿಯನ್ನು ಉಂಟು ಮಾಡಿ ತನ್ಮೂಲಕವಾಗಿ ಜ್ಞಾನವನ್ನು ಪಡೆದುಕೊಳ್ಳಬೇಕು ಅಂತ ಇದ್ರೆ ಈ ರೀತಿಯ ನಿಷ್ಕಾಮಕರ್ಮ ಯೋಗ ಎನ್ನುವುದನ್ನು ಅನುಷ್ಠಾನ ಮಾಡಬಹುದು. ಆದರೆ ನಿಜವಾಗಿ ಈ ಜ್ಞಾನ ಯೋಗವಾಗಲಿ ಕರ್ಮಯೋಗವಾಗಲಿ ಎಲ್ಲರಿಂದ ಮಾಡತಕ್ಕಂಥದ್ದು ಎಲ್ಲರಿಗೂ ಸಾಧ್ಯವಾದದ್ದಲ್ಲ. ಎಲ್ಲರಿಗೂ ಸುಲಭ ಸಾಧ್ಯವಾದದ್ದು ಅಂತ ಹೇಳಿದರೆ ಭಕ್ತಿಯೋಗ. ಪರಮಾತ್ಮನ ಸಗುಣವಾದ ಅಥವಾ ನಿರ್ಗುಣವಾದ ಆಕಾರವನ್ನ ಮನಸ್ಸಿನಲ್ಲಿ ಸದಾಕಾಲ ಇಟ್ಟುಕೊಳ್ಳೋದೇನಿದೆಯೋ ಅದನ್ನೇ ಭಕ್ತಿ ಅಂತ ಹೇಳಲಾಗ್ತದೆ. ಧೃತಸ್ಯ ಭಗವದ್ಧರ್ಮಾತ್ ಧಾರಾವಾಹಿಕತಾಂಗತ ಸರ್ವೇಶೇಯ ಮನಸ್ಸವೃತ್ತಿ ಸಭಕ್ತಿರಿತ್ಯಭಿಧೀಯತೆ. ಮನಸ್ಸು ಅನ್ನೋದು ಕರಗಬೇಕು. ಮನಸ್ಸು ಕರಗಿದಾಗ ಚಿತ್ತದಲ್ಲಿ ಯಾವ ಆಕಾರ ನೆಲೆಗೊಳ್ಳುತ್ತದೋ ಆಕಾರ ಸ್ಥಿರವಾಗಿ ಇರುವ ಹಾಗೆ ನೋಡಿಕೊಂಡ್ರೆ ಅದೇ ಭಕ್ತಿ. ಭಗವಂತನ ಧರ್ಮಗಳನ್ನ ಗುಣಧರ್ಮಗಳ ಅಂತ ಏನಿವೆಯೋ ಅವನ ಗುಣಗಳು ಆ ಗುಣಗಳನ್ನ ನೆನೆಯುತ್ತಾ ಇದ್ದ ಹಾಗೆ ಮನಸ್ಸಿನಲ್ಲಿ ಆಕಾರ ಅನ್ನೋದು ನೆಲೆಗೊಳ್ಳುತ್ತದೆ. ಅದಕ್ಕೆ ವಿಶೇಷವಾದಂತಹ ಶ್ರದ್ಧೆ ಬೇಕು. ಭಗವಂತನನ್ನ ಭಗವಂತನೇ ಸರ್ವಸ್ವ ಎನ್ನುವಂತಹ ಒಂದು ಭಾವನೆ ಬೇಕು. ಅಂಥ ಒಂದು ಸಮಯದಲ್ಲಿ ಮಾತ್ರ ಮನಸ್ಸು ಕರಗಲಿಕ್ಕೆ ಸಾಧ್ಯ. ತೀವ್ರವಾದಂತಹ ಪ್ರೀತಿ ತೀವ್ರವಾದಂತಹ ಶ್ರದ್ಧೆ ಇದ್ದಾಗ ಮನಸ್ಸು ಕರಗುತ್ತದೆ. ಕರಗಿದಂತಹ ಮನಸ್ಸಿನಲ್ಲಿ ಭಗವಂತನ ಮೂರ್ತಿ ಅನ್ನೋದು ಅಚ್ಚೊತ್ತಿದ್ದ ಹಾಗೆ ಆಗ್ತದೆ. ಕಠಿಣವಾದಂತಹ ಅರಗು ಅಂತ ಏನಿದೆಯೋ ಆ ಅರಗನ್ನು ನೆನೆದುಕೊಳ್ಳಬಹುದು. ಅರಗು ಬಿಸಿಗೆ ಕರಗುತ್ತದೆ. ಆ ಕರಗಿದ ಸಮಯದಲ್ಲಿ ಮುದ್ರೆಯನ್ನು ಒತ್ತಿದ್ರೆ ಆ ಮುದ್ರೆ ಅದು ಗಟ್ಟಿಯಾದ ಮೇಲೆ ಉಳಿಯುತ್ತದೆ. ಕೆಲವೊಮ್ಮೆ ಅದು ಮತ್ತೆ ಕರಗಿದಾಗ ಆ ಮುದ್ರೆ ಹೋಗಬಹುದು. ಆ ರೀತಿ ಆಗಬಾರದು. ಕರಗಿದ ಸಮಯದಲ್ಲಿ ಬಣ್ಣವನ್ನು ಸೇರಿಸಿದ್ರೆ ಅದು ಹೇಗೆ ಮತ್ತೆ ಗಟ್ಟಿಯಾದರೂ ಹೋಗೋದಿಲ್ಲವೋ ಆ ರೀತಿಯಲ್ಲಿ ಭಗವಂತನ ಒಂದು ಚಿತ್ರ ಭಗವಂತನ ಆಕಾರ ಮನಸ್ಸಿನಲ್ಲಿ ನೆಲೆಗೊಳ್ಳುವಂತೆ ಆದರೆ ಅದು ಪರಮಸಿದ್ಧಿ ಅಂತ. ಇಲ್ಲಿ ಭಗವಂತನನ್ನು ನೆನೆಯುವುದು ಅನ್ನುವ ಹೊತ್ತಿಗೆ ಕೇವಲ ಪ್ರೀತಿಪೂರ್ವಕವಾಗಿ ನೆನೆಯಬೇಕು ಅಂತೇನಿಲ್ಲ. ಭಗವಂತನ ವಿಷಯದಲ್ಲಿ ತೀವ್ರವಾದಂತಹ ದ್ವೇಷವನ್ನು ಇಟ್ಟುಕೊಂಡು ಕೂಡ ಅಥವಾ ವೈರವನ್ನು ಇಟ್ಟುಕೊಂಡು ಕೂಡ ಸಾಧಿಸಬಹುದು. ಯಾಕೆಂದರೆ ಯಾರು ಭಗವಂತನನ್ನ ತೀವ್ರವಾಗಿ ದ್ವೇಷಿಸ್ತಾನೆಯೋ ಅಂಥವನ ಮನಸ್ಸಿನಲ್ಲಿಯೂ ಕೂಡ ಆಕಾರ ನೆಲೆಗೊಳ್ಳುತ್ತದೆ. ಆದರೆ ಆ ಮಾರ್ಗ ಸುಲಭ ಸಾಧ್ಯವಾದದ್ದಲ್ಲ. ಅದಕ್ಕಾಗಿ ನಾವು ಅದನ್ನು ಉಪದೇಶ ಮಾಡುವುದಿಲ್ಲ. ಭಗವಂತನನ್ನು ನೋಡುವುದಿದ್ದರೆ ಪ್ರೀತಿಪೂರ್ವಕವಾಗಿಯೇ ನೋಡಿ. ಯಾಕಂದರೆ ದ್ವೇಷಿಸಬೇಕು ಎನ್ನುವ ಹೊತ್ತಿಗೆ ಅದಕ್ಕೆ ಇನ್ನಷ್ಟು ಛಲ ಬೇಕಾಗ್ತದೆ, ಇನ್ನಷ್ಟು ಎದೆಗಾರಿಕೆ ಬೇಕು. ಸಾಮಾನ್ಯರಿಗೆ ಅದು ಸಾಧ್ಯ ಆಗುವುದಿಲ್ಲ. ಆದರೆ ಅದು ಒಂದು ದಾರಿ ಅಂತ. ಭಗವಂತನನ್ನ ಪ್ರೀತಿಪೂರ್ವಕವಾಗಿ ನೆನೆದು ಸದಾಕಾಲ ಅವನ ಆಕಾರವನ್ನು ಮನಸ್ಸಿನಲ್ಲಿ ನೆಲೆಗೊಳ್ಳಿಕೊಳ್ತಾನೆ ಅಂತ ಆದರೆ ಅಂಥವನಿಗೆ ಆ ಭಕ್ತಿ ಅನ್ನೋದೇನಿದೆಯೋ ಅದು ಭಕ್ತಿ ಅಂತ ಹೇಳಿಸಿಕೊಳ್ಳೋದು, ಆ ಭಕ್ತಿಯೇ ಮುಕ್ತಿ ಆಗ್ತದೆ. ಭಕ್ತಿ ಅನ್ನೋದೇನಿದೆಯೋ ಅದು ಎರಡು ರೀತಿಯದು, ಒಂದು ಸಾಧನ ಇನ್ನೊಂದು ಸಾಧ್ಯ ಅಂತ. ಕೇವಲ ಗುಣಕೀರ್ತನೆ ಶ್ರವಣ ಮನನ ಇತ್ಯಾದಿಗಳ ಮೂಲಕವಾಗಿ ಕೀರ್ತನ ಇತ್ಯಾದಿಗಳನ್ನು ಮಾಡುವುದರ ಮೂಲಕವಾಗಿ ಆ ಭಕ್ತಿಯನ್ನ ಸಾಧನವನ್ನಾಗಿ ಬಳಸಿಕೊಳ್ಳಬಹುದು. ಆ ಭಕ್ತಿಯೇ ಪರಾಕಾಷ್ಠೆಯನ್ನು ತಲುಪಿತು ಅನ್ನುವ ಹೊತ್ತಿಗೆ ಅದೇ ಮುಕ್ತಿ ಆಗ್ತದೆ, ಅದು ಪರಮಾನಂದವನ್ನು ಒದಗಿಸುತ್ತದೆ. ಆ ಶಬ್ದದಲ್ಲಿಯೇ ಎರಡು ಅರ್ಥ ಉಂಟು. ಭಜನಂ ಭಕ್ತಿ ಅನ್ನುವಲ್ಲಿ ಅದು ಸಂಪೂರ್ಣವಾಗಿ ಮುಕ್ತಿ ಸ್ವರೂಪದ್ದು ಅಂತ. ಇನ್ನೊಂದು ಅದನ್ನು ಭಜ್ಯತೆ ಸೇವ್ಯತೆ ಅನೇನ ಎನ್ನುವುದಾಗಿ ವ್ಯುತ್ಪತ್ತಿಯನ್ನು ಹೇಳಿ ಅದನ್ನೊಂದು ಕರ್ಣ ವ್ಯುತ್ಪತ್ತಿ ಅಂತ ಹೇಳ್ತಾರೆ. ಅದಕ್ಕೆ
ಆ ಕರ್ಣ ವ್ಯುತ್ಪತ್ತಿ ಅನ್ನುವಲ್ಲಿ ಅದು ಸಾಧನವಾಗ್ತದೆ. ಹೀಗೆ ಭಕ್ತಿಯ ಮೂಲಕವಾಗಿ ಭಗವಂತನನ್ನು ಆರಾಧಿಸುವುದು, ಅರ್ಚಿಸುವುದು, ಅವನಲ್ಲಿ ತನ್ನ ಮನಸ್ಸನ್ನು ಸಂಪೂರ್ಣವಾಗಿ ಲೀನಗೊಳಿಸಿಕೊಳ್ಳುವುದು ಎಲ್ಲರಿಗೂ ಯುಕ್ತವಾದ ಸುಲಭವಾದಂತಹ ಒಂದು ಮಾರ್ಗ. ಅದನ್ನು ಅನುಸರಿಸುವ ಮೂಲಕವಾಗಿ ಎಲ್ಲ ಜೀವಿಗಳು ಪರಮ ಗುರಿಯನ್ನು ತಲುಪಬಹುದು ಎನ್ನುವ ಉಪದೇಶವನ್ನು ನಮ್ಮ ಶಿಷ್ಯರಿಗೆ ಕೊಟ್ಟದ್ದಾಯಿತು. ಹೌದು, ಶಿಷ್ಯಗಣಕ್ಕೆ ಈ ಉಪದೇಶವನ್ನು ಕೊಟ್ಟ ಮೇಲೆ ಈಗ ಅನುಷ್ಠಾನದ ಸಮಯ. ಉಪದೇಶವನ್ನು ನಾವು ಹೇಗೆ ಬೇರೆಯವರಿಗೆ ಕೊಡ್ತೇವಿಯೋ ಅದನ್ನು ಸ್ವತಃ ಆಚರಣೆಗೆ ತರದೇ ಇದ್ರೆ ಅವನು ಆಚಾರ್ಯ ಅಂತ ಹೇಳಿಸಿಕೊಳ್ಳಿಕ್ಕೆ ಅರ್ಹ ಆಗೋದಿಲ್ಲ. ಕೇವಲ ಬೇರೆಯವರಿಗೆ ಆಚಾರ ಹೇಳುವ ಆಚಾರ್ಯ ಅಲ್ಲ, ಯಾ ಬೇರೆಯವರಿಗೆ ಉಪದೇಶವನ್ನು ಮಾಡಿದ್ದು ಆ ಉಪದೇಶವನ್ನು ಸ್ವತಃ ಅನುಷ್ಠಾನಕ್ಕೆ ತರತಕ್ಕಂಥವನು ಆಚಾರ್ಯ ಅಂತ ಹೇಳಿಸಿಕೊಂಡಿದ್ದಾನೆ. ಅಂಥ ಆಂಗಿರಸ ಕುಲಪತಿಯಾಗಿ ಶಿಷ್ಯಗಣಕ್ಕೆ ಉಪದೇಶವನ್ನು ಕೊಟ್ಟಂತಹ ನಾನು ಸ್ವತಃ ಈಗ ಭಗವಂತನ ಧ್ಯಾನದಲ್ಲಿ ಲೀನನಾಗಿ ಸಮಾಧಿ ಸ್ಥಿತಿಗೆ ತಲುಪುವ ಸಮಯ ಬರ್ತಾ ಇದೆ. ಆ ಕಾರಣದಿಂದ ಧ್ಯಾನಸ್ಥನಾಗಿ ಕುಳಿತುಕೊಳ್ಳುತ್ತೇನೆ. ಮೇಲು ಧ್ವನಿಯಿಂದ ಗಜನಕಗೆ ಮೇಲು ಧ್ವನಿ ಇಂದ ಗಜನಕಗೆ ಬೀಳುಗೊಂಡು ಈ ತಪಸ್ಸಮಾಧಿಯ ಅಂತ ಆಲೋಚಿಸುವುದು. ನಮ್ಮ ಮಹಾರಾಜರಾದಂತಹ ಚಿತ್ರಕೇತು ಮಹಾರಾಜರು ಸರಿ ಒಂದೆಲ್ಲ ಮದುವೆ ಆದದ್ದಲ್ಲ, 2000 ಮದುವೆ ಆದರು. ರಾಜ ಬಹುಪತ್ನಿ ವಲ್ಲಭ ತಪ್ಪಲ್ಲ ತಪ್ಪಲ್ಲ. ಹಾಗಂತ ಹಿರಿಯವಳು ಮತ್ತು ನಾನು ಅತಿ ಪ್ರೀತಿ ಅಂತ ಲೆಕ್ಕ. ಅದರಲ್ಲೂ ನನ್ನನ್ನು ಮದುವೆ ಆದ ಮೇಲೆ ನಾನೇ ಹೆಚ್ಚು ಮೆಚ್ಚಿನವಳಾದೆ ಅಂತ ಆಲೋಚಿಸಿದ್ದು. ಏನು ಮಾಡುವ, ಮದುವೆ ಆಗ್ತಾ 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 ಹೋದರೆ ವಿನಃ ಸಂತಾನ ಎನ್ನುವುದು ಆಗಲಿಲ್ಲ, ಯಾರಿಗೂ ಆಗಲಿಲ್ಲ ಎಂಬಲ್ಲಿಗೆ ಮೂಲತತ್ವದಲ್ಲಿಯೇ ಏನೋ ತೊಂದರೆ ಉಂಟು ಅನ್ನುವುದು ನಮ್ಮಷ್ಟಕ್ಕೆ ನಮಗೆ ಗೊತ್ತಾಯಿತು. ಏನು ಮಾಡುವ, ಹರಿಧ್ಯಾನವನ್ನು ಮಾಡಿದರು. ನಾರದರ ಉಪದೇಶ, ವಸಿಷ್ಠರ ಉಪಸ್ಥಿತಿ, ಯಜ್ಞ ಯಾಗಾದಿಗಳೆಲ್ಲ ಆಯಿತು. ಅಲ್ಲಿಂದ ಮೂಡಿ ಬಂದಂತಹ ಶ್ರೀಹರಿ ಪಾಯಸವನ್ನೇ ಕೊಟ್ಟ. ನಾವೆಲ್ಲ ತಿಳಿದದ್ದು ಪಾಯಸ ಕೊಟ್ಟ ಪರಮಾತ್ಮ ಎಲ್ಲ ಹಂಚುತ್ತಾರೆ, ನಮಗೆಲ್ಲರಿಗೂ ಮಕ್ಕಳ ಸೌಭಾಗ್ಯ ಬರ್ತದೆ, ಈ ನಮ್ಮ ರಾಜ್ಯದಲ್ಲಿ ಎಲ್ಲರೂ ಮಕ್ಕಳು ಮಕ್ಕಳು ರಾಜರ ಮಹಾರಾಜರ ಮಕ್ಕಳು ಆಗಿ ಎಲ್ಲರೂ ಸಿಗ್ತದೆ ಅಂತ.
ಆದರೆ ನಮ್ಮ ಚಿತ್ರಕೇತು ಮಹಾರಾಜರು ಸ್ವಲ್ಪ ಬುದ್ಧಿವಂತಿಕೆ ಮಾಡಿದರು. ನಾವೆಲ್ಲರೂ ಈ ಒಂದರಿಂದ ಮೊದಲನೆಯದು ಪರಮ ಪತ್ನಿ, ಉಳಿದವರೆಲ್ಲ ಉಪಪತ್ನಿ. ಈ ಉಪಕ್ಕೆ ಕೊಡುವುದೇ ಅಲ್ಲ, ಮೂಲಕ್ಕೆ ಕೊಡಬೇಕು ಅಂತ ನಮ್ಮ ಅಕ್ಕನಿಗೆ ಕೊಟ್ರು. ನಾವು ಇಲ್ಲಿಯವರೆಗೆ ಅಕ್ಕ ತಂಗಿ ಅಂದ್ರೆ ಹೇಗಿದ್ವೋ ಗೊತ್ತಾ, ಸವತಿಯರಾಗಿದ್ದದ್ದೇ ಅಲ್ಲ. ಅಲ್ಲ, ಯಾವಾಗ ನಮ್ಮ ಅರಸರು ಪಾಯಸವನ್ನ ನನ್ನ ಅಕ್ಕನಿಗೆ ಕೊಟ್ಟರು, ನಾನು ಆಗ ಅಕ್ಕನಲ್ಲಿ ಕೇಳಿದ್ದೇನೆ, ಅವಳಾದರೂ ಹಂಚಬಹುದಿತ್ತು, ಹಂಚಲಿಲ್ಲ, ಒಬ್ಬಳೇ ಪಡಲು ನನಗೆ ಕೊಟ್ಟದ್ದೇ ಹಾಗೆ ಅಂತ ನಾನು ಪ್ರತಿಜ್ಞೆ ಮಾಡಿದ್ದೆ. ಹೇಗೆ ನಿನಗೆ ಮಕ್ಕಳು ಹುಟ್ಟುತ್ತಾರೋ, ಹುಟ್ಟಿ ನೋಡುವ, ಹುಟ್ಟಿದ ಮಗುವನ್ನು ಬದುಕಲಿಕ್ಕೆ ಕೊಡುವುದಿಲ್ಲ ಅಂತ. ಹೀಗೆ ಸವತಿ ಮಾತ್ಸರ್ಯ ಅಂದ್ರೆ ಅದೇ ಅಲ್ವೋ, ಅದು ಅಷ್ಟು ಇಲ್ಲದಿದ್ರೆ ನಾನು ಸುಮತಿ, ನನಗೆ ಹೆಸರು ನಮ್ಮ ಅಪ್ಪಯ್ಯ ಇಟ್ಟದ್ದು, ಒಳ್ಳೆಯ ಮತಿ ಬುದ್ಧಿವಂತಿಕೆ ಉಂಟು ಅಂತ. ಅಷ್ಟು ಮತಿ ಇದ್ದವಳು ನಾನು ಸವತಿ ಆಗದೆ ಇದ್ದೇನು? ಆ ಉದ್ದೇಶದಿಂದ ಅಕ್ಕನ ಎದುರಿನಲ್ಲಿ ಪ್ರತಿಜ್ಞೆ ಮಾಡಿದೆ. ಪ್ರತಿಜ್ಞೆ ಆಗುವಾಗ ಆ ಶರೀರವಾಣಿ, ಈ ಕೆಲವು ಸಾರಿ ಆಕಾಶವಾಣಿ ಏನು ಕೆಲಸ ಮಾಡುತ್ತದೆ ಸ್ವಾಮಿ, ಆ ಕ್ಷಣದಲ್ಲಿ ನೀನು ಮಾಡಿದ ಪ್ರತಿಜ್ಞೆ ಈಡೇರುವುದೇ ಇಲ್ಲ, ಅವಳಲ್ಲಿ ಹೊಟ್ಟೆಯಲ್ಲಿ ಹುಟ್ಟಿದ ಮಗುವನ್ನು ಕೊಲ್ಲುವುದಕ್ಕೆ ಸಾಧ್ಯವೇ ಇಲ್ಲ. ಯಾವಾಗ ಸಾಧ್ಯ? ನಿನ್ನ ಅರಸನಾದಂತ ಚಿತ್ರಪ್ರತಿ, ಚಿತ್ರಕೇತು, ಅವನು ಸತ್ಯವ್ರತ ವ್ರತ, ಅವನ ಬಾಯಿಂದ ಸುಳ್ಳು ಅನ್ನುವುದು ಬರಲಿಕ್ಕೆ ಸಾಧ್ಯ ಇಲ್ಲ, ಅವನ ಮಾನಸಿಕವಾದಂತಹ ಸುಳ್ಳು ಇಲ್ಲ ಅವನಲ್ಲಿ. ಅಂತಹ ಚಿತ್ರಕೇತು ಎಲ್ಲಿ ಸುಳ್ಳನ್ನ ಹೇಳ್ತಾನೋ ಆಗ ಆ ಮಗುವನ್ನು ಕೊಲ್ಲುವುದಕ್ಕೆ ಅವಕಾಶ ಉಂಟು. ಸ್ವಾಮಿ, ಈ ದಿನನಿತ್ಯ ಸತ್ಯವನ್ನೇ ಹೇಳುವವರಲ್ಲಿ ಸುಳ್ಳು ಹೇಳಿಸುವುದು ಕಷ್ಟ. ಈ ನಮ್ಮಂತಹ ದಿನನಿತ್ಯ ಸುಳ್ಳು ಹೇಳುವವರಿಗೆ ಯಾವಾಗಾದ್ರೂ ಒಮ್ಮೊಮ್ಮೆ ಸತ್ಯ ಹೇಳಿಬಿಡ್ತದೆ, ಆಕಸ್ಮಿಕ ಬೇಡ ಅಂತಂದ್ರು ಹೇಳಿ ಹೋಗ್ತದೆ. ಆದರೆ ಸತ್ಯವನ್ನಾದರೂ ತಲೆ ಮೇಲೆ ಹೊಡೆದು ಹೇಳು ಅನ್ನುವುದು, ಇವರಿಗೆ ತಲೆ ಮೇಲೆ ಹೊಡೆದೇ ಸತ್ಯವನ್ನು ಹೇಳುವವರು. ಹಾಗಾದ್ರೆ ತಲೆ ಮೇಲೆ ಹೊಡಿಲಿಕ್ಕೆ ಏನು ಬೇಕು? ಆಲೋಚನೆ ಮಾಡಿದೆ, ಇದು ನನ್ನಿಂದ ಸಾಧ್ಯ ಇದ್ದದ್ದಲ್ಲ, ಮತ್ತೆ ಅವರು ನನಗೆ ಹೆಚ್ಚು ಸಂಭಾಷಣೆಗೆ ಸಿಗುವುದಿಲ್ಲ, ಅವರ ಜೊತೆಯಲ್ಲಿ ಸಂಭಾಷಣೆ ಮಾಡುವಷ್ಟು ನನ್ನ ಹತ್ರ ವಿಷಯ ಇಲ್ಲ. ಹೌದಾ? ಹೌದು. ಹಾಗಿದ್ರೆ ಅಂತದ್ದೊಂದು ಒಳ್ಳೆಯ ಸಂಭಾಷಣೆಗೆ ಜನ ಯಾರು? ಯಾರು? ಆಲೋಚನೆ ಮಾಡಿದೆ, ನಮ್ಮ ಅಪ್ಪಯ್ಯೊಬ್ಬರಿದ್ದಾರೆ, ಮಾತಾಡ್ಲಿಕ್ಕೆ ಶುರು ಮಾಡಿದ್ರೆ ಮುಗಿಸುವುದಿಲ್ಲ. ಅವರು ಪೀಠಾಧಿಪತಿ ಅಂದ್ರೆ ಪ್ರಾಧ್ಯಾಪಕರು, ಪ್ರಾಚಾರ್ಯರು. ಈ ಪ್ರಾಚಾರ್ಯರು ಅಂದ್ರೆ ಹಾಗೆ ಅಲ್ವ, ಅವರು ಮಾತಾಡುತ್ತಾ ಇರುವುದೇ ಅವರಿಗೆ ಉದ್ದೇಶ, ಅವರು ಗುರುಗಳು, ಗುರುಗಳು ಅಂದ ಮೇಲೆ ಮಾತಾಡ್ತಾ ಇರ್ಬೇಕು. ನಮ್ಮ ಅಪ್ಪಯ್ಯ ಇದ್ದಾರೆ, ಸರಿಯಾಗಿ ಹಳೆ ಕೊಟ್ಟು ನಮ್ಮವರ ಜೊತೆಯಲ್ಲಿ ಮಾತಾಡುವವರು ಇದ್ದಾರೋ ನಮ್ಮ ಅಪ್ಪಯ್ಯ ಅಂತ ತೀರ್ಮಾನ ಮಾಡಿದೆ. ಹಾಗಾಗಿ ಅಪ್ಪಯ್ಯ ಇದ್ದಲ್ಲಿಗೆ ಹೋಗಿ ಅಪ್ಪಯ್ಯನ ಕಾಣದೆ ಏನು ಬಹಳ ದಿವಸ ಆಯ್ತು, ತವರು ಮನೆ ಏನ್ ಮಾಡುವ ಸ್ವಾಮಿ, ತಾಯಿ ಇಲ್ಲದ ತವರು ಮನೆ ಆಗಿದೆ ನಮ್ದು. ಹೌದಾ? ಹಾಗಾಗಿ ಅಲ್ಲಿಯ ಬಾಂಧವ್ಯವು ಕಡಿಮೆಯಾಗಿದೆ. ಇವತ್ತು ತಡ ಮಾಡುವುದಲ್ಲ ಅಂತ ಬಂದೆ. ಇವತ್ತು ಮಾತಾಡ್ತಾ ಇಲ್ಲ ನಮ್ಮ ಅಪ್ಪಯ್ಯ, ಮೌನವ್ರ ತದರಿಸಿದ್ದ. ಈಗ ಕೆಲವು ಬಾರಿ ಅವರಿಗೆ ಈ ಧ್ಯಾನ ಸ್ಥಿತಿಗೆ ಸಮಾಧಿ, ಅದು ನಮ್ಮಲ್ಲೆಲ್ಲ ಸತ್ತ ಮೇಲೆ ಸಮಾಧಿ ಅಂತ ಹೇಳುದು, ಆದ್ರೆ ಇಂತಹ ಗುರುಗಳೆಲ್ಲ ಧ್ಯಾನ ಸ್ಥಿತಿ, ಜೀವಂತ ಸಮಾಧಿ, ಜೀವಂತ ಸಮಾಧಿ. ನಮ್ಮ ಅಪ್ಪಯ್ಯ ಈಗ ಜೀವಂತ ಸಮಾಧಿಯಾಗಿದ್ದಾರೆ. ಅವರನ್ನು ಎಬ್ಬಿಸಬೇಕು ಅಂತಾದ್ರೆ ನನಗೆ ಬಂದ ಸಿಟ್ಟು ಅಲ್ಲಿಂದ ಬಂದ ವೇಗಕ್ಕೆ ದೊಡ್ಡಕ್ಕೆ ಮಾತಾಡಬೇಕಿತ್ತು. ದೊಡ್ಡಕ್ಕೆ ಮಾತಾಡುವುದಲ್ಲ, ಮೆಲ್ಲನೆ ಮಾತಾಡುವುದು. ಮೆಲ್ಲನೆ ಅಪ್ಪಯ್ಯನನ್ನು ಎಬ್ಬಿಸಿ ಮಾತಾಡಿಸ್ತೇನೆ, ಅಪ್ಪಯ್ಯ ನಾನು ನಿಮ್ಮ ಮಗಳು ಬಂದಿದ್ದೇನೆ, ಸುಮತಿ, ಇದು ಉದ್ದಂಡ ನಮಸ್ಕರಿಸಿದ್ದೇನೆ ಅಪ್ಪಯ್ಯ, ಸ್ವಲ್ಪ ಈ ಕಡೆ ದೃಷ್ಟಿ, ಆ ಮ್ಯಾಲೆ ಎಲ್ಲಿಯೋ ಹೋದ ದೃಷ್ಟಿ ಈ ಕಡೆ ಬರಲಿ. ಇಲ್ಲ, ಈಗ ಸ್ವಲ್ಪ ಅಲ್ಗಾಡುವ ಮಟ್ಟಕ್ಕಿದ್ದಾರೆ. ಅಪ್ಪಯ್ಯ ಒಂದು ಸುತ್ತು ಪ್ರದಕ್ಷಿಣೆ ಬಂದು ನಮಸ್ಕಾರ ಮಾಡಿದ್ದೇನೆ ಅಪ್ಪಯ್ಯ. ಮೂರು ಸುತ್ತು ಬಂದ ವಿನ ಇವರು ಹೇಳಲಿಕ್ಕಿಲ್ಲ, ಯಾಕೆ ನಂದು ಒಂದೇ ಸುತ್ತು, ಮೂರು ಸುತ್ತು ಆಗ್ಬೇಕು ನಾನು. ಹಾಗಾಗಿ ಎರಡನೇ ಸುತ್ತು ಮೂರನೇ ಸುತ್ತು ಪ್ರದಕ್ಷಿಣೆ ಬಂದು ಅಪ್ಪಯ್ಯ ಇದು ಮತ್ತೊಮ್ಮೆ ವಂದಿಸಿಕೊಂಡಿದ್ದೇನೆ. ಚಂದಿಂದೇ ಪರೇನೋ
ಕರು ಬೇಗ ಓರ್ವಳೈ ತಂದುದೇ ಕರುವು, ಓರ್ವಳೈ ತಂದುದೇ ಕರುವು ಬೇಗ ಆ ಮಗಳೇ. ಅಪ್ಪಯ್ಯ, ಬಹಳ ಕಾಲದ ನಂತರ ಎಚ್ಚರ ಆಯ್ತಲ್ಲ. ಹೌದು, ಆಗಬೇಕಲ್ಲ. ಹೌದು, ನಾನು ಎಚ್ಚರ ಆಗ್ತದೋ ಇಲ್ವೋ ನಮ್ಮ ಅಪ್ಪಯ್ಯನಿಗೆ. ಅಂದ್ರೆ ಯಾವ ಮಟ್ಟದಲ್ಲಿ ನೀವು ತಪಸ್ಸಿ ಕುಳಿತಿದ್ದೀರಿ ಅನ್ನೋದು ನನಗೆ ಗೊತ್ತಿಲ್ಲ. ಒಮ್ಮೊಮ್ಮೆ ಹಾಗಾಗ್ತದೆ. ನಿಮ್ಮಂಥವರು ಕಾದ್ರೆ ಆಯುಷ್ಯ ಮುಗಿದ್ರೂ ಕೂಡ ಎಚ್ಚರವಾಗದೇ ಇದ್ದ ರೀತಿಯ ಸಮಾಧಿ ಸ್ಥಿತಿ ಉಂಟು. ಅದೇ, ಆದ್ರೆ ನಾವು ಪ್ರಾಚಾರ್ಯರಲ್ವಾ? ಹೌದು, ಹಾಗಾಗಿ ಅಷ್ಟೆಲ್ಲ ಸಮಾಧಿ ಮಾಡುವುದಿಲ್ಲ. ಪ್ರಾಚಾರ್ಯರಿಗೂ ಎಷ್ಟು ಹೊತ್ತಿಗೂ? ಯಾಕಂದ್ರೆ ಆ ಪ್ರಜ್ಞೆಯನ್ನು ಕಳೆದುಕೊಂಡು ಅದಕ್ಕೆ ಅಸಂಪ್ರಜ್ಞಾತ ಸಮಾಧಿ, ಸಂಪ್ರಜ್ಞಾತ ಸಮಾಧಿ. ಹಾಗೆಲ್ಲ ಉಂಟಾ? ಬೇಡ, ನಿನಗೆ ಜೀರ್ಣ ಆಗುವುದಿಲ್ಲ. ಅಲ್ಲ, ನಾನು ಅದನ್ನೆಲ್ಲ ಜೀರ್ಣಿಸಿ ಅಂತ ಒಂದು ರೀತಿಯಲ್ಲಿ ನಾವು ಅದಕ್ಕೆ ಹೋಗುವುದಿಲ್ಲ. ಕಾಲ ಬರಬೇಕು. ಆದ್ರೆ ಇಂಥ ಒಂದು ಸಮಾಧಿ ಸ್ಥಿತಿಯಲ್ಲಿ ಸ್ವಲ್ಪ ಮಟ್ಟಿಗೆ ಕುಳಿತುಕೊಂಡ ಹೊತ್ತಿಗೂ ನೀನು ಬಂದದ್ದು ಅನ್ನೋದು ನನಗೆ ಸಂತೋಷವೇ. ಆಗ್ಲಿ ಅಪ್ಪಯ್ಯ, ಮಗಳಲ್ವಾ. ಹೌದು, ನೀನು ಸುಮತಿ. ಬಹಳ ಒಳ್ಳೆಯ ನಡವಳಿಕೆಯ ಮೂಲಕವಾಗಿ ನನ್ನ ಮನಸ್ಸನ್ನ ಗೆದ್ದಂತಹ ಮಗಳು. ಹೌದಪ್ಪಯ್ಯ, ನಿನ್ನ ವಿನಯ ವಿಧೇಯತೆ ಇದೆಲ್ಲ ನನಗೆ ಬಹಳ ಚೆನ್ನಾಗಿ ಗೊತ್ತು. ಅಂಥ ಪ್ರೀತಿಯ ಪುತ್ರಿ ಆಗಮಿಸಿ ಅಪ್ಪ ಅಂತ ಕರೆದಾಗ ಎಂಥ ಸಮಾಧಿಯಿಂದಿದ್ರು ಎದ್ದು ಬರಬೇಕು. ಆ ಕಾರಣದಿಂದ ಬಹುಶಃ ನೀನಲ್ಲದೆ ಬೇರೆ ಯಾರ ಕರೆದಿದ್ರು ನನಗೆ ಎಚ್ಚರ ಆಗ್ತಿತ್ತೋ ಇಲ್ವೋ. ಓಹೋ, ಆ ಧ್ವನಿಯಲ್ಲಿಯೇ ಒಂದು ಮಾಧುರ್ಯ ಉಂಟು, ವೀಣೆಯನ್ನು ಮೀಟಿದ ಹಾಗೆ. ಅದೇನೋ ಒಳಗೆ ಹೋಗಿ ಮುಟ್ಟಿತು ಅಂತ ಕಾಣ್ತದೆ, ಎಚ್ಚರ ಆಯಿತು. ಮಗಳೇ, ಬಂದದ್ದು ಬಹಳ ಸಂತೋಷ. ನಿನ್ನ ಕೊಟ್ಟ ಮೇಲೆ ಆ ಚಿತ್ರಕೇತು ಮಹಾರಾಜ, ತರಣಿ ವಂಶದ ಚಕ್ರವರ್ತಿ, ಹೌದು, ಅವನಿಗೆ ಕೊಟ್ಟ ಮೇಲೆ ನೀನು ಮತ್ತೆ ತವರಿಗೆ ಅಂತ ತಿರುಗಿ ಬಂದದ್ದಿಲ್ಲ. ಹಾಗಂತ ನಾವು ಹೆಣ್ಣು ಕೊಟ್ಟಿದ್ದೇವೆ ಅಂತ ನೀವು ಬರಲಿಲ್ಲ? ಕೊಟ್ಟ ಮೇಲೆ ಮುಗೀತು. ಹಾ, ಅದೇ ಹೆಣ್ಣು ಕೊಟ್ಟ ಮನೆಗೆ, ಹೆಣ್ಣು ಕೊಟ್ಟ ಮೇಲೆ ಅವ್ರ ಮನೆಗೆ ಹೋಗಿ ಮತ್ತೆ ಮತ್ತೆ ನಮಗೇನು ಸಿಗ್ತದೆ ಅಂತ ನೋಡುವ ಅಭ್ಯಾಸವ್ರು ನಾವಲ್ಲ. ಅಲ್ಲ, ಆದರೂ ಮಗಳು ಹೇಗಿದ್ದಾಳೆ, ಏನು ಮಾಡ್ತಾ ಇದ್ದಾಳೆ, ಅವಳು ಸೌಖ್ಯವಾಗಿದ್ದಾಳೋ, ಅದರಲ್ಲೂ ನಮ್ಮ ಚಿತ್ರಕೇತು ಮಹಾರಾಜರಿಗೆ ನಿಮಗೆ ಈಗ ಗೊತ್ತಾಗಿದೆ ಅಲ್ವ? ಗೊತ್ತಿಲ್ಲ, ಎಷ್ಟು ಹೆಂಡತಿ ಗೊತ್ತುಂಟು? ಗೊತ್ತುಂಟು. ಅವರಿಗೆ 2000 ಮಾವನ ಮನೆ ಇರೋದ್ರಿಂದ ಎಲ್ಲಿಗೆ ಹೋಗುವುದು ಅನ್ನುವ ಸಮಸ್ಯೆಯಿಂದ ಎಲ್ಲಿಗೂ ಹೋಗ್ಲಿಕ್ಕೆ ಆಗದೆ ಇದ್ದಾರೆ. ಅಲ್ಲ ಅಲ್ಲ, ಅದು ಅಷ್ಟೆಲ್ಲ ಮಾವನ ಮನೆ ಇದ್ದವ್ರು ಮಾವನ ಮನೆಗೆ ಹೋಗೋದೇ ಇಲ್ಲ. ಯಾಕಂದ್ರೆ ಅವ್ರು ಮಾವನ ಮನೆಗೆ ಅಂತ ತಿರುಗಾಡ್ಲಿಕ್ಕೆ ಶುರು ಮಾಡಿದ್ರೆ ಮನೇಲಿ ಇರ್ಲಿಕ್ಕೆ ಆಗುದಿಲ್ಲ. ಒಂದು ಆ ಮಾವನ ಮನೆಯವರು ಮಗಳ ನೋಡ್ಲಿಕ್ಕೆ ಅಂತ ಬಂದ್ರೆ ಊರು ತುಂಬಾ ಅವರೇ ಆಗಿರ್ತಾರೆ. ಅದು ಸರಿ. ಹೌದು, ನಮ್ಮ ಕ್ರಮ ಏನಿದೆ ಮತ್ತೆ ನೀನು ಹೇಗಿದ್ದಿ ಅಂತ ತಿಳ್ಕೊಳ್ಳೋದಕ್ಕೆ ನನಗೆ ಅಲ್ಲಿಯವರೆಗೆ ಬರಬೇಕಾಗಿಲ್ಲ. ಇಲ್ಲಿಂದ ಕುಳಿತುಕೊಂಡೇ ನೀನು ಹೇಗಿದ್ದಿ ಅನ್ನೋದನ್ನು ನಾನು ತಿಳಿದುಕೊಳ್ಳಬಲ್ಲೆ. ಹೌದಾ ಅಪ್ಪಯ್ಯ? ಅದಕ್ಕೆ ದಿವ್ಯ ದೃಷ್ಟಿ ಅಂತ ಹೇಳ್ತಾರೆ. ಅಂತ ಒಂದು ರೀತಿಯಿಂದ ಅದಕ್ಕಾಗಿ ಅಗತ್ಯ ಕಂಡು ಬರಲಿಲ್ಲ. ಹಾಗೆ ನೀನು ಇಲ್ಲಿ ಬರಬೇಕಾದ್ದೇನು ಇರಲಿಲ್ಲ. ಯಾಕಂದ್ರೆ ಬರ್ಲಿಕ್ಕೆ ಏನುಂಟು, ಬರ್ಲಿಕ್ಕೆ ಏನುಂಟು ಅನ್ನೋ ಪ್ರಶ್ನೆ ಇದೆಯಲ್ಲ. ಹೌದು, ಅಲ್ಲಿ ಏನು ಕಡಿಮೆ ಆಗಿದೆ ಅನ್ನೋದು. ಅಲ್ಲಿ ರಾಜವೈಭವದಲ್ಲಿ ಇರತಕ್ಕಂಥವಳು ನೀನು, ಇಲ್ಲಿ ಅಪ್ಪನ ಬಡ ಕುಟೀರದಲ್ಲಿ ಏನಿರ್ತದ? ಹೌದು, ಬಂದರೆ ಪ್ರೀತಿಯಿಂದ ಮಾತನಾಡಿಸೋದಕ್ಕೆ ತಾಯಿ ಕೂಡ ಇಲ್ಲ. ಹೌದು, ಇಂಥ ಒಂದು ಸ್ಥಿತಿಯಲ್ಲಿ ನೀನು ಬರಲಿಲ್ಲ ಅನ್ನೋ ಹೊತ್ತಿಗೂ ನನಗೆ ಏನು ಬೇಸರ ಇಲ್ಲ. ಆದ್ರೆ ಈಗ ಬಂದದ್ದಕ್ಕೆ ಆಶ್ಚರ್ಯ ಆಗ್ತದೆ. ಓಹೋ, ಹೌದು, ಇಷ್ಟು ಕಾಲದವರೆಗೆ ಬಾರದೇ ಇದ್ದಂತಹ ನೀನು ಇಲ್ಲಿಗೆ ಬಂದಿಯಲ್ಲ, ಎಲ್ಲ ಊರಿನಲ್ಲಿ ಎಲ್ಲ ಕ್ಷೇಮವಾಗಿದ್ದಾರ? ಓಹೋ, ಅದೊಂದು ನೆಮ್ಮದಿ ಆಯ್ತು. ಮಹಾರಾಜರು ಕ್ಷೇಮವಾಗಿದ್ದಾರೆ. ಕ್ಷೇಮವಾಗಿದ್ದಾರೆ. ನಿಮ್ಮವರೆಲ್ಲ ಕ್ಷೇಮವಾಗಿದ್ದಾರೆ. ಇದ್ದಾರೆ, ಆದ್ರೂ ನೀನು ಬಂದಿದ್ದಿ. ಹೌದು, ಹೌದಲ್ಲ, ಅಲ್ಲೆಲ್ಲರೂ ಕ್ಷೇಮವಾಗಿದ್ದಾರೆ ಅಂತ ಆದ್ಮೇಲೆ ನೀನು ಇಲ್ಲಿಗೆ ಬಂದಿದ್ದಿ ಅಂತ ಆದ್ರೆ ಅದಕ್ಕೆ ವಿಶೇಷವಾದಂತಹ ಒಂದು ಕಾರಣ ಬೇಕಲ್ವಾ? ಎಲ್ಲರೂ ಊರಲ್ಲಿದ್ದವರೆಲ್ಲ ಕ್ಷೇಮವಾಗಿದ್ದಾರೆ, ನಾನು ಕ್ಷೇಮವಾಗಿದ್ದೇನು ಅನ್ನೋದು ಪ್ರಶ್ನೆ. ನಿನಗೇನಾಯ್ತು? ಆರೋಗ್ಯ ಸರಿಯಾಗಿದ್ದ ಕಾಣ್ತದಲ್ಲ ಅಪ್ಪ. ಎಂದು ನೋಡಿದ್ರು ನನ್ನ? ಹಾ 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 ಹಾ,
ಅದು ಬಿಸಿಲಿಗೆ ಬಾಡಿದ್ದ ಅಲ್ವಾ ಮುಖ? ಅಲ್ಲ, ನಿಮ್ಗೆ ಈಗಿತ್ತಲಗೆ ಮಂದ ಆಗಿದೆಯಾ ಕಣ್ಣು? ವಯಸ್ಸಾಯ್ತು, ಈ ವಯಸ್ಸಾದ್ಮೇಲೆ ಮಂದ ಆಗೋದು ಕಣ್ಣು ಮಾತ್ರ ಅಲ್ವೇ. ಅಲ್ಲ, ಆದ್ರೆ ಅಪ್ಪಯ್ಯ ವಯಸ್ಸಾದ್ಮೇಲೆ ನಿಮ್ಮ ಬುದ್ಧಿ ಮಂದ ಆಗ್ಲಿಲ್ಲ, ಜಾಗೃತವಾಗಿದೆ, ಎಚ್ಚೆತ್ತುಕೊಳ್ತದೆ, ಅದೊಂದು ತಕ್ಕ ಮಟ್ಟಿಗಿದೆ. ಆದ್ರೆ ನಾನು ಕೇಳಿದ ಪ್ರಶ್ನೆ ಏನಿದೆ, ಚಂದನೆಂದಿರ್ಪರೇನು? ಹೌದು, ತವ ಗ್ರಹದಿ. ಹೌದು, ಅಲ್ಲಿ ಎಲ್ಲರೂ ಚಂದವಾಗಿದ್ದಾರೆ ಅನ್ನೋ ಉತ್ತರ ಬಂದ ಮೇಲೆ ಈಗ ಮುಖ ಕಂದಿದ್ಯಾಕೆ? ಓಹೋ ಅನ್ನುವ ಒಂದು ಪ್ರಶ್ನೆ ಬಂದೇ ಬರ್ತದೆ. ಕಾಣ್ಲಿಲ್ಲ ಅಂತ ಅಲ್ಲ, ಅದಕ್ಕಾಗಿ ಮೊದಲನೇ ಪ್ರಶ್ನೆ. ಆ ಮೊದಲನೇ ಪ್ರಶ್ನೆಗೂ ಇದಕ್ಕೂ ಸಂಬಂಧ. ನಮ್ಮ ಮಾತೆ ಹಾಗೆ, ಅದೇ ಅದೇ ಕೆಲವು ಸಲ ಸಂಬಂಧ ಎಲ್ಲದೆ ಅಂತ ಹುಡುಕ್ಲಿಕ್ಕೆ ಕಷ್ಟ ಆಗ್ತದೆ. ಅದೇ ಕೆಲವು ಸಾರಿ ನೀವು ಮೊದಲಾಡುವುದನ್ನು ಕಡೆಗಾಡಿಬಿಡ್ತೀರಿ, ಕಡೆಗಾಡುವುದನ್ನು ಮೊದಲಾಡ್ತೀರಿ, ನಮಗೂ ಗೊತ್ತಾಗುವುದಿಲ್ಲ. ಅದು ತಿಳುವಳಿಕೆ ಇದ್ದವರದ್ದು ತಿಳುವಳಿಕೆಯ ದೋಷ. ಯಾವ ಯಾವ ಮಾತನ್ನು ಯಾಕೆ ಆಡಿದ್ದಾರೆ ಅನ್ನೋದನ್ನು ಗ್ರಹಿಸದೆ ಒಟ್ಟು ಮಾತಾಡ್ತಾ ಇರೋರಿಗೆ ಉಳಿದವ್ರು ಮಾತಾಡಿದೆಲ್ಲ ಒಂದ್ಲೇ ಆಗ್ತದೆ. ಅದು ಬಹಳ ಬುದ್ಧಿವಂತಿಕೆ. ಕೆಲವರು ಅರ್ಥ ಇಟ್ಟು ಮಾತಾಡ್ತಾರೆ, ಮಾತಾಡಿದ ಮೇಲೆ ಕೆಲವರು ಅರ್ಥ ಹುಡುಕ್ತಾರೆ. ಹೌದು, ಹುಡುಕ್ತಾರೆ. ಹೌದು, ಅದಕ್ಕಾಗಿ ನಾನೀಗ ಕೇಳೋದು ನೇರವಾಗಿ ಹೇಳಿ, ಏನ್ ಕಾರಣ ನಿನ್ನ ಮುಖ ಯಾಕೆ ಕಂದಿದೆ? ಯಾವುದೋ ಶೋಕದಿಂದ ಇದ್ದ ಹಾಗೆ ಕಾಣುತ್ತದೆ. ಮತ್ತೆ ನೀನು ನನ್ನನ್ನು ಎಚ್ಚರಿಸುವ ಹೊತ್ತಿಗೆ ಅಂಥದ್ದೇ ಒಂದು ಶಬ್ದ ಆಡಿದ ಹಾಗೆ ನೆನಪಪ್ಪ. ನನ್ನ ಗೋಳನ್ನು ಕೇಳು, ನನ್ನ ಗೋಳನ್ನು ಕೇಳು, ಗೋಳಿನ ಬಗ್ಗೆ ಏನೋ ಹೇಳಲಿಕ್ಕೆ ಹೊರಟಿದ್ದೀಯ ಅಂತ ಕಾಣುತ್ತೆ. ಹೌದು, ಅದೊಂದು ಚೂರು ಕೇಳಿದ ತಕ್ಷಣ ಎಚ್ಚರ ಆಯ್ತು ನನಗೆ. ಹೌದು, ಅಪ್ಪಯ್ಯ ಏನಾಯ್ತು? ಇನ್ನಾದರೆ ನನಗೆ ಬಂದ ಇನ್ನಾದರೆ ನನಗೆ ಬಂದ ಸಂಕಷ್ಟವನ್ನು ಹರಿಸುವೆನೆಂಬುದ ಬಂದ ಸಂಕಷ್ಟವನ್ನು ಹರಿಸುವೆನೆಂಬುದ ಇನ್ನಾದರೆ ನನಗೆ ಬಂದ ಸಂಕಷ್ಟವನ್ನು ಹರಿಸುವೆನೆಂಬುದ ಸಂಕಷ್ಟವನ್ನು ಹರಿಸುವೆನೆಂಬುದ ಮುನ್ನ ಭಾಷೆಯನಿತ್ತರೆ ಸಕಲವನು ನಿನ್ನಳರುಹುವೆನಾಖರೆ ಸಕಲವನು ನಿನ್ನಳರುಹುವೆನಾಖರೆ ಅಪ್ಪಯ್ಯ ನಿನ್ನ ಮುಖ ಬಾಡಿದೆ ಏನು ನಿನಗೆ ಸಂಕಷ್ಟ ಅಂತ ಕೇಳಿದೆಯಲ್ಲ ಅಪ್ಪಯ್ಯ. ಹೌದು, ಗಂಡನ ಮನೆಯಲ್ಲಿ ಆದಂತಹ ಸಂಕಷ್ಟವನ್ನ ತವರಿಗೆ ಬಂದು ಹೇಳಿಕೊಳ್ಳುವುದು ಅಪರಾಧ ಅಂತ ಗೊತ್ತುಂಟು. ಆದರೆ ಹೇಳಿಕೊಳ್ಳಲೇಬೇಕಾದ ಅನಿವಾರ್ಯತೆ ಉಂಟು ಎಂಬ ಕಾರಣಕ್ಕಾಗಿ ಓಡೋಡಿ ಬಂದೆ ಅಪ್ಪಯ್ಯ. ಅಲ್ಲಿ ಅದನ್ನು ಬಗೆಹರಿಸಿಕೊಳ್ಳಬಹುದು? ಸಾಧ್ಯವಿಲ್ಲದಂತಹ ಸ್ಥಿತಿ ನಿರ್ಮಾಣವಾಗಿದೆ ನಮ್ಮ ರಾಜ್ಯದಲ್ಲಿ. ನಮ್ಮ ಅರಸ ಸೂರ್ಯವಂಶದವರು ಅಷ್ಟು ಮಾತ್ರವಲ್ಲ, ಚಕ್ರವರ್ತಿ ಹೌದು. ಆದರೆ ಅಲ್ಲಿರುವಂತಹ ಎಲ್ಲ ಪ್ರಜೆಗಳು ಸುಪಿಷ್ಟರಾಗಿ ಸುಖಿಷ್ಟರಾಗಿ ಇದ್ದಾರು ಅಂತ ಕೇಳಿದ್ರೆ, ಸ್ವತಃ ಕೈ ಹಿಡಿದ ಹೆಂಡತಿ ನಾನು ಸುಮತಿ ಈ ಕ್ಷಣದಲ್ಲಿ ಹೋಗಿರಿಯುವ ಪರಿಸ್ಥಿತಿಗೆ ಒಳಗಾಗಿದ್ದೇನೆ ಅಪ್ಪಯ್ಯ. ಹೌದು, ಅಂತ ಸ್ಥಿತಿ ಬಂದಿದೆಯಾ? ನನ್ನ ಸ್ಥಿತಿಯನ್ನ ಅಲ್ಲಿದ್ದವರು ಏನು ಹೇಳಲಿಕ್ಕಿಲ್ಲ ಅಪ್ಪಯ್ಯ.
ನಿನ್ನಲ್ಲಿ ಹೇಳದೆ ನಾನು ಬದುಕುವುದಕ್ಕೆ ಸಾಧ್ಯ ಇಲ್ಲ. ಹೌದಾ? ಇದ್ದ ತಂದೆಯವರಲ್ಲಾದರೂ ಆ ಸ್ಥಿತಿಯನ್ನ ಹೇಳಿದ್ರೆ ಆ ಸ್ಥಿತಿ ನಿರ್ಮಾಣ ಆಗದೆ ಹೋದ ಸ್ಥಿತಿಗೆ ಅದಕ್ಕೊಂದು ಪರ್ಯಾಯ ವ್ಯವಸ್ಥೆಯನ್ನು ತರುವುದಿದ್ರೆ ನಮ್ಮ ತಂದೆಯವರು ಅಂತಹ ಶಕ್ತಿಶಾಲಿಗಳು ಎಂಬ ಉದ್ದೇಶಕ್ಕಾಗಿ ಒಬ್ಬ ಚಕ್ರವರ್ತಿಯೋ ಅಥವಾ ಚಕ್ರವರ್ತಿಯ ಮನೆತನದವರು ಏನೋ ಒಂದು ಅನಾಹುತವನ್ನು ಮಾಡಿದರೆ ಅಂತಹ ಚಕ್ರವರ್ತಿಯನ್ನು ದಂಡಿಸುವುದಕ್ಕೆ ಗುರುಗಳ ಸ್ಥಾನದಲ್ಲಿದ್ದಂತಹ ನಿಮ್ಮಂತಹ ಋಷಿಮುನಿಗಳಿದ್ದೀರಿ ಎಂಬ ಕಾರಣಕ್ಕಾಗಿ ಓಡೋಡಿ ಬಂದೆ. ಧರ್ಮ ದಂಡೋ ಎಂತದೋ ಹೇಳ್ತಾರಲ್ಲಪ್ಪಯ್ಯ, ಆ ಉದ್ದೇಶದಿಂದ ನಮ್ಮ ಚಕ್ರವರ್ತಿಗಳನ್ನು ದಂಡಿಸುವುದಕ್ಕೆ ಅಥವಾ ಅವರು ತಪ್ಪು ಮಾಡಿದ್ದಾರೆ ಅದನ್ನು ತಿದ್ದುವುದಕ್ಕೆ ನಮ್ಮ ಅಪ್ಪಯ್ಯನೇ ಸರಿಯಾದ ವ್ಯಕ್ತಿ ಎಂಬ ಕಾರಣಕ್ಕಾಗಿ ಬಂದೆ. ಅಪ್ಪ, ಬರೀ ಮಾತಿನಲ್ಲಿ ನಿಮ್ಮ ಮೇಲೆ ನಂಬಿಕೆ ಇಲ್ಲ. ಏನಾಗಿದೆ ಅನ್ನೋದನ್ನ ಹೇಳು. ಅದು ವಿಷಯ ಸಣ್ಣ ಉಂಟು, ಹಾಗಾಗಿ ನಮ್ದು ಪೀಠಿಗೆ ವಿಷಯ ದೊಡ್ಡದಿದ್ರೆ ಪೀಠಿಗೆ ಬೇಡ. ನಮ್ದು ವಿಷಯ ಸಣ್ಣದು, ಆದ್ರೆ ಸಣ್ಣದಾದ್ರೂ ಪೀಠಿಗೆ ಅಷ್ಟು ಬೇಕು ಯಾಕೆ? ಮುಂದೆ ಕಾರ್ಯಕ್ರಮ ಅಷ್ಟು ಉದ್ದದ್ದು ಉಂಟು. ಹೌದಾ? ಅಷ್ಟು ದೊಡ್ಡ ಪರಿಹಾರ ಬೇಕು ಅಂತ. ಅಪ್ಪಯ್ಯ, ನಿಮ್ಮ ಮೇಲೆ ಭರವಸೆ ಇಲ್ಲ ಅಂತಲ್ಲ, ನೀವು ನನ್ನ ತಂದೆ, ಆದರೂ ನನಗೆ ಭಾಷೆ ಕೊಡಬೇಕು. ನೀನು ಮಗಳೇ, ನೀನು ಹೇಳಿದ ಕೆಲಸವನ್ನು ಮಾಡಿಕೊಡ್ತೇನೆ ಅಂತ ನನಗೆ ಭಾಷೆ ಕೊಡಬೇಕು ಅಪ್ಪಯ್ಯ. ನಿನಗೆ ಕಷ್ಟ ಬಂದಿದೆ. ಹೌದು. ಆ ಕಷ್ಟ ಏನು ಅಂತ ಹೇಳಿಕೊಳ್ಳಿಕ್ಕೆ ನಾನು ಭಾಷೆ ಕೊಡಬೇಕಾ? ನೀವು ಭಾಷೆ ಕೊಟ್ರೆ ನನ್ನ ಕಷ್ಟ ಹೇಳಿಕೊಳ್ತೇನೆ. ಶೋಕವನ್ನು ಎನ್ನೊಡನೆ ನುಡಿ ಬಂದ ಕಷ್ಟಗಳನ್ನು ಎನ್ನೊಡನೆ ನುಡಿ ಬಂದ ಕಷ್ಟಗಳನ್ನು ಕೊಡುಗನೆಂದು ತ ಮುನಿಪನು ಭಾಷೆಯಿದ ಪಿಡಿಯನು ತಸುತೆಗಿತ್ತನು ಅಪ್ಪಯ್ಯ. ನಿನ್ನ ಕಣ್ಣೀರನ್ನ ದುಃಖವನ್ನ ನಾನು ನೋಡ್ಲಾರೆ. ಏನೋ ಹೇಳಿಕೊಳ್ಳಬೇಕು ಅನ್ನೋದಿದೆ. ನಿನಗೆ ಬಂದಿರುವಂತಹ ಕಷ್ಟವನ್ನ ಪರಿಹರಿಸುವ ಭರವಸೆಯನ್ನು ನಾನು ಕೊಡಬಲ್ಲೆ. ನಾನು ಇದ್ದದ್ದು ಅದಕ್ಕಲ್ವ. ಏನ ಈ ಆಂಗಿರಸ ಅಂದ್ರೆ ಸಾಮಾನ್ಯ ಅಂತ ತಿಳಿದುಕೊಂಡೆ. ನಾನು ಮನಸ್ಸು ಮಾಡಿದರೆ ಲೋಕ ಲೋಕಗಳನ್ನೇ ದಹಿಸಿಬಿಟ್ಟೆ. ನಮ್ಮ ತಪಶಕ್ತಿ ಅಂತಹದ್ದು. ಬೇಕೆಂದ್ರೆ ಬ್ರಹ್ಮನಂತೆ ಮತ್ತೊಂದು ಲೋಕವನ್ನು ಸೃಷ್ಟಿಸಬಲ್ಲ ಸಾಮರ್ಥ್ಯ ಉಳ್ಳವನು. ಸರ್ವಶಕ್ತನಾದ ಪರಾಕ್ರಮ ಸರ್ವಶಕ್ತನಾದಂತಹ ಆ ಪರಮಾತ್ಮನಿಗೆ ಸವಾಲನ್ನೇ ಸಿಗುವ ಸಾಮರ್ಥ್ಯವುಳ್ಳ ಈ ಆಂಗಿರಸನ ಮುಂದೆ ನೀನೇನ್ ಹೇಳ್ತಿ? ಭಾಷೆಯನ್ನ ತೆಗೆದುಕೊಂಡು ನನಗೆ ಬಂದಿರುವಂತಹ ಕಷ್ಟವನ್ನು ಹೇಳುತ್ತೇನೆ, ಹಾಗಂದ್ರೆ ಮಾತ್ರ ನೀನ್ ನಿವಾರಿಸಿ ಕೊಡ್ತೇನೆ ಅಂತ ಆದ್ರೆ ಮಾತ್ರ ಕೊಡ್ತೀಯ ಅಂತ ಆದ್ರೆ ಮಾತ್ರ ನಾನು ಹೇಳ್ತೇನೆ ಅಂತ ಹೇಳ್ತೀಯಲ್ಲ ಮಗಳೇ. ಅಪ್ಪಯ್ಯ, ಈ ತಂದೆಯ ಸಾಮರ್ಥ್ಯದ ವಿಷಯದಲ್ಲಿ ಯಾವ ಶಂಕೆಯನ್ನು ಇಟ್ಟುಕೊಳ್ಳಬೇಕಾದಂತಹ ಅಗತ್ಯ ಇಲ್ಲ. ನಿನಗೆ ಬಂದಿರುವ ಕಷ್ಟ ಏನು ಅಂತ ಹೇಳು, ಅದನ್ನು ನಾನು ಪರಿಹರಿಸಿಕೊಡ್ತೇನೆ. ಭಾಷೆ ಮಾಡ್ತೇನೆ. ನಮ್ಮ ಅಮ್ಮನ ಆಣೆಯಾಗಿಯೂ ಭಾಷೆ ನೆರವೇರಿಸ್ತೀಯಲ್ಲ ಅಪ್ಪ. ನಿನ್ನ ಆಣೆಯಾಗಿ, ನಮ್ಮ ಆಣೆಯಾಗಿ, ನಿನ್ನ ಆಣೆಯಾಗಿ ಇರಿ. ಹಾಗಿದ್ರೆ ಅಪ್ಪಯ್ಯ, ಇದೋ ಭರವಸೆಯನ್ನ ಪಡೆದಿದ್ದೇನೆ. ನನ್ನ ಕಷ್ಟ ಏನು ಗೊತ್ತೋ ಅಪ್ಪಯ್ಯ? ತಾತ ಕೇಳಿನ್ನರೆ, ತಾತ ಕೇಳಿನ್ನರೆ ನಿನ್ನಯ್ಯ ನಾಥನಿಗೆ ಸುತರಿಲ್ಲ, ನಾಥನಿಗೆ ಸುತರಿಲ್ಲ ವೆಂಬುದ ನಾ ತಿಳುಹೆ ನಾಥನಿಗೆ ಸುತರಿಲ್ಲವೆಂಬುದ ನಾ ತಿಳುಹೆ ಮಾಧವನ ನರ್ಚಿಸಲಾಗ ಶ್ರೀ ಹರಿಯೋ ಮಾಧವನ ಅರ್ಚಿಸಲಾಗ ಶ್ರೀ ಹರಿಯೋ ಪ್ರೀತಿಯಂ ಪಾಯಸವ ನೀಡಲ್ಕತನೋ ಪ್ರೀತಿಯಂ ಪಾಯಸವ ನೀಡಲ್ಕತನೋ ಬಲುಮೆಯೊಳು ಮೆಚ್ಚಿಸ ಭೂತನಾಧಿಪನಿತ್ತ ಭೂತನಾಧಿಪನಿತ್ತ ಪಿರಿಸತಿ ಧರಿಸ ಗರ್ಭವನು
ಅಪ್ಪಯ್ಯ, ನಮ್ಮ ನಾಥನಾದಂತಹ ಚಕ್ರವರ್ತಿಗಳಿಗೆ ಬಹುಕಾಲದಿಂದಲೂ ಮಕ್ಕಳಿಲ್ಲ ಎಂಬುದು ನಿನಗೆ ತಿಳಿದಿದೆಯೋ ಇಲ್ಲವೋ ಗೊತ್ತಿಲ್ಲ. ನನ್ನ ಮದುವೆ ಮಾಡಿಕೊಟ್ಟ ಮೇಲೆ ಆ ಕಡೆ ಬರಲೂ ಇಲ್ಲ, ಆ ಬದಿಯ ವಿಷಯವೂ ಗೊತ್ತಿಲ್ಲ. ನನ್ನ ಮದುವೆ ಅಲ್ಲ, ನನ್ನ ಮದುವೆ ಎರಡನೇದು. ನಾನು 2000 ಮುಟ್ಟಿತು ನಮ್ಮವರದ್ದು, ಅಂದ್ರೆ ಮದುವೆಯಾದದ್ದು. ಆಗಲೇ ಬಿಡು. ಆದರೂ ಮಕ್ಕಳಿಲ್ಲ ಎಂಬ ಕಾರಣಕ್ಕಾಗಿ ನಮ್ಮ ಪತಿದೇವರು ಅತ್ಯಂತ ಚಿಂತೆಯಲ್ಲಿ ಉಳಿದರು. ಇನ್ನು ನಮ್ಮ ಈ ವಂಶದ ಮುಂದಿನ ಉದ್ಧಾರ ಹೇಗೆ, ವಂಶೋದ್ಧಾರಕ ಬರಬೇಕಲ್ಲ ಎಂಬ ಉದ್ದೇಶದಿಂದ ನಾರದರ ಆದೇಶದಂತೆ ವಸಿಷ್ಠರ ಉಪಸ್ಥಿತಿಯಲ್ಲಿ ಶ್ರೀಹರಿಯನ್ನು ಉದ್ದೇಶಿಸಿ, ಮಾಧವನನ್ನು ಉದ್ದೇಶಿಸಿ ಒಂದು ಮಹಾ ದೊಡ್ಡ ಯಾಗವನ್ನೇ ಮಾಡಿದರು. ಯಾಗದಿಂದ ಸಂಪ್ರೀತನಾದಂತಹ ಶ್ರೀಮನ್ನಾರಾಯಣ ಯಾಗದ ಹೊತ್ತಿಗೆ ನಮಗೆ ಆಮಂತ್ರಣ ಬರಲಿಲ್ಲ. ಇಲ್ಲ, ಹೌದು, ಅದು ವಸಿಷ್ಠರ ಮುಂದಾಳತ್ವ ಅಲ್ವಾ. ಹೆಚ್ಚು ದೊಡ್ಡ ದೊಡ್ಡ ತಲೆಗಳೇ ಬೇಡ ಅಂತ ಅವರು ಆಲೋಚನೆ ಮಾಡಿದ್ರೆ ಏನು? ಇರ್ಲಿ ಇರ್ಲಿ, ತೊಂದರೆ ಬೇಜಾರಿಲ್ಲ. ಹೌದು, ಯಾಗ ಮಾಡಿದ್ರಲ್ವಾ. ನಾನು ಕೇಳಬೇಕು ಅಂತಿತ್ತು, ಯಾಕೆ ನಮ್ಮ ತವರ ಮನೆಗೆಲ್ಲ ಸುದ್ದಿ ಹೋಗ್ಲಿಲ್ಲ ಅಂತ. ನಿನಗೂ ನೆನಪಾಗ್ಲಿಲ್ಲ? ನೆನಪಾಗಲಿಲ್ಲ ಅಂದ್ರೆ ಈಗ ಅವಸರ. ಈ ದೊಡ್ಡ ಯಾಗ, ದೊಡ್ಡ ವ್ಯವಹಾರ, ನಾರದರು ಬಂದು ಹೇಳಿದ್ದು. ಈಗ ನಾರದರು ಅವರೇ ಬ್ರಹ್ಮಚಾರಿಗಳು, ಅವರ ಮಕ್ಕಳಾಗುವ ಬಗ್ಗೆ ಮಾಧವನನ್ನ ಅರ್ಚಿಸಬೇಕು ಅಂತ ಅವ್ರು ಹೇಳಿದ್ರು. ಹೌದು, ತನ್ನನ್ನು ಅರ್ಚಿಸಬೇಕು ಅಂತ ಹೇಳಿ. ಇಲ್ಲ ಇಲ್ಲ ಇಲ್ಲ, ಅವ್ರು ಯಾವಾಗಲೂ ನಾರಾಯಣ ನಾರಾಯಣ ಅಲ್ವಾ. ಹಾಗಾಗಿ ಆ ಅವಸರದಲ್ಲಿ ಇರಲೇ ಬೇಡ. ಮತ್ತೆ ಯಾಗ ಆದದ್ರಿಂದ ಆಮಂತ್ರಣ ಇಂದ್ರೆ ಬರೀ ಇದಿಲ್ಲ, ಸಮಾರಾಧನೆ ಇಲ್ಲ, ಬರೀ ಯಾಗ ಮೊದಲು. ಯಾಗ ಸಂಪ್ರೀತವಾಗಿ ಏನಾದ್ರೂ ಸಿಗ್ತದೋ? ಸಮರ್ಥನೆ ಬೇಡ, ಮುಂದೆ ಹೇಳ. ಆದ್ರೆ ಸಮಾರಾಧನೆ ಆಗದಿದ್ರು ಯಾಗ ಸರಿಯಾದದ್ರಿಂದ ಯಜ್ಞ ನಮ್ಮ ಶ್ರೀಮನ್ನಾರಾಯಣ ಪ್ರತ್ಯಕ್ಷನಾಗಿ ಪಾಯಸ ಕೊಟ್ಟ. ಶ್ರೀಮನ್ನಾರಾಯಣ ಪ್ರತ್ಯಕ್ಷನಾಗಿ ಪಾಯಸ, ನಮ್ಮವರಿಗೆ ಪಾಯಸ ಕೊಟ್ಟ. ಒಳ್ಳೆ, ನಾವೆಲ್ಲ ಕುತ್ತಿಗೆ ಉದ್ದ ಮಾಡಿದ್ದು. ಈ ಪಾಯಸವನ್ನು ಯಾರಿಗೆ ಕೊಡ್ತೀರೋ ಕೊಡ್ತೀರೋ, ಅವಳು ಗರ್ಭವತಿ ಆಗ್ತಾಳೆ. ಶ್ರೀದೇವರ ಇದು. ಆದ್ರೆ ಆಲೋಚನೆ ಮಾಡ್ಲಿಲ್ವೋ ಏನು ಶ್ರೀಮನ್ನಾರಾಯಣ? ಯಾಕೆ ಅಂತಂದ್ರೆ ಅವ ಲೋಕರಕ್ಷಕ, ಲೋಕವನ್ನ ತನ್ನ ಮುಷ್ಟಿಯಲ್ಲಿ ಇಟ್ಟುಕೊಂಡವ. ಯಾರಿಗೆ ಬೇಕಾದ್ರೂ ಕೊಡುವಂತ ಕೊಟ್ನೋ ಏನು? ಅವನು ಏನ್ ಹೇಳ್ದ ಅನ್ನೋದು ನಿನಗೂ ಗೊತ್ತಿಲ್ಲ. ಗೊತ್ತಿಲ್ಲ, ಆದ್ರೆ ನಮ್ಮವರು ತಗೊಂಡೋಗಿ ಹಿರಿಯ ಹೆಂಡತಿಯಾದ ಚಾರುಮತಿಯಲ್ಲಿ ಕೊಟ್ರು. ಹೌದು, ಹಿರಿಯ ಹೆಂಡತಿಗೆ ಕೊಡಬೇಕದು. ಅಲ್ಲ, ಈಗ ಯಾವ ಪ್ರಸಾದ ಕೊಟ್ಟರು ಮೊದಲು ಹಿರಿಯ ಹೆಂಡತಿಗೆ ಕೊಡುವುದಲ್ಲ. ಹೌದು, ಧರ್ಮ ಪತ್ನಿ ಅಂತ ಇದ್ದವಳು ಪಟ್ಟ ಮಹಿಷಿ, ಅವಳಿಗೆ ಕೊಡದೆ ಮತ್ತೆ ಬೇರೆಯವರಿಗೆ ಕೊಡ್ಲಿಕ್ಕೆ ಬರ್ತದೆ? ನಾನು ಆ ಧರ್ಮ ಪತ್ನಿ ಹೇಳುವುದು ಧರ್ಮಕ್ಕೆ ಯಾಕೆ ಆಗಬಾರದು ಪತ್ನಿ ಅಂತ ಆಲೋಚನೆ ಮಾಡಿದ್ದೆ ನಾನು. ನಾನಿಲ್ವ ಮುಂದೆ ಈಗ ಪಾಯಸವನ್ನು ಕೊಟ್ಟ. ಹೌದು, ಪಾಯಸವನ್ನು ಕೊಟ್ಟದ್ದು ಸರಿಯಾಗಿ ಮಾಡಿದ್ದಾನೆ. ಹೌದು, ಏನ್ ತಪ್ಪ ಅದರಲ್ಲಿ? ಪಾಯಸ ಕೊಟ್ಟದ್ದು ಮಾತ್ರ ಅಲ್ಲ, ಶಾಸ್ತ್ರ ಪ್ರಕಾರ ಹಾಗೆ ಉಂಟದ್ದು. ದೇವರು ಹೇಳಿದ ಹಾಗೆ ನಮ್ಮಕ್ಕ ಚಾರುಮತಿ ಇದೀಗ ಗರ್ಭಾವಸ್ಥೆಯನ್ನು ತಾಳಿದ್ದಾಳೆ. ಹೌದು, ಪಾಯಸ ಕೊಟ್ಟ ಮೇಲೆ ಗರ್ಭಧಾರಣೆಗಾಗಿ ಅಲ್ವಾ ಕೊಟ್ಟದ್ದು? ಹೌದು ಹೌದು. ಅಪ್ಪಯ್ಯ, ಕತೆ ಅಲ್ಲಿಗೆ ನಿಲ್ಲುವುದಿಲ್ಲ. ಮತ್ತೆ ಪರಿಕಿ ಸುತಲಾನದ ಸಹಿಸಲಾರದೆ ಕೇಳಿ. ನಿಮ್ಮ ಮಗಳಲ್ಲವೇ ಅಪ್ಪಯ್ಯ ನಾನು. ಪರಿಕಿ ಸುತಲಾನದ ಸಹಿಸಲಾರದೆ ಕೇಳಿ, ಬಿರು ನುಡಿಗಳಿಂದ ನಿಂದಿಸಲು. ಆ ನನ್ನ ಅಕ್ಕ, ಬಿರು ನುಡಿಗಳಿಂದ ನಿಂದಿಸಲು, ಜಠರದ ಶಿಶುವನರಿಯದಿರೆ ಮುನಿ ಕುವರಿಯಲ್ಲವೆನ್ನುತ ಪಣವ ನುಡಿಯಲಂಬರವಾಣಿ, ಹರಿಯಿತ್ತವರ ಬರದೊರದಿಸುವಾತನ ನೀನು, ಧರಣಿ ಪನ ಸತ್ಯ ಕೆಡುವನ ಕಲಾಗದು ಎನಲ್, ಮರಳಿ ಶೋಕಾಗ್ನಿಯಲ್ಲಿ ಮನದಳಲ ತೀರ್ಚುವಡೆ ಪಿತನೀ ನಿರ್ಪೆನೆಂದಿಲ್ಲಿಗೆ. ಆ
ಅಪ್ಪಯ್ಯ, ಆ ವಂಶಕ್ಕೆ ಹೋಗುವಾಗಲೇ ನಾನು ಆ ವಂಶೋದ್ಧಾರಕನನ್ನು ಹೆತ್ತು ನಾನು ತಾಯ್ತನವನ್ನು ಉತ್ತಮ ಮಾಡಿಕೊಳ್ಳಬೇಕು, ಸಾರ್ಥಕ ಮಾಡಿಕೊಳ್ಳಬೇಕು ಅಂತ ಆಲೋಚಿಸಿದವಳು. ಆದರೆ ಯಾವಾಗ ನನ್ನ ಅಕ್ಕನಿಗೆ ಆ ಪಾಯಸ ಕೊಟ್ಟು ಅವಳು ಗರ್ಭವತಿಯಾದಳು, ನನ್ನ ಹೊಟ್ಟೆಯಲ್ಲಿ ಉರಿ ತಡ್ಕೊಳ್ಳಿಕ್ಕೆ ಆಗಲಿಲ್ಲ. ಅಪ್ಪಯ್ಯ, ನಿಮ್ಮ ಮಗಳಲ್ಲವೇ ನಾನು, ಅಂಗೀರಸನ ನನ್ನ ಮಗಳ ಹೌದಾ ಅಲ್ವಾ, ಹೆಣ್ಣಂತೂ ಹೌದು, ಅಂಗೀರಸನ ಮಗಳು, ಹೀಗೆ ಆಗುವುದಕ್ಕೆ ಸಾಧ್ಯವೇ ಎಂಬ ಕಾಲಕ್ಕೆ ಒಂದು ಪ್ರತಿಜ್ಞೆ ಮಾಡಿಬಿಟ್ಟೆ ಅಪ್ಪಯ್ಯ. ಪ್ರತಿಜ್ಞೆ ಮಾಡಿದೆ? ಹೌದು, ಅಕ್ಕನಲ್ಲಿ ಮೊದಲು ಜಗಳ ಮಾಡಿದೆ, ಪಾಯಸ ನನಗೆ ಕೊಡಬೇಕಿತ್ತು ಅಂತ. ಗಂಡ ನನಗೆ ಕೊಟ್ಟಿದ್ದಾರೆ, ನಿನಗೇನು ಅಂತ ಕೇಳಿದ್ಲು. ಅವಳಿಗೆ ಸ್ವಲ್ಪ ಹೆಚ್ಚಾಯ್ತು ಆಗ್ಲೇ, ನಾನೊಬ್ಬಳೇ ಇಲ್ಲಿ ಗರ್ಭವತಿ ಆಗುವುದು, ವಂಶೋದ್ಧಾರಕನನ್ನು ಹಡಿಯುವವಳು ನಾನೇ ಅಂತ. ಆಗ ಅವಳ ಎದುರಿನಲ್ಲಿ ಪ್ರತಿಜ್ಞೆ ಮಾಡಿದೆ, ಶಾಪದ ರೂಪದ ಪ್ರತಿಜ್ಞೆ. ಅಪ್ಪಯ್ಯ, ಮುನಿ ಮಗಳಲ್ವ ನಾನು, ನಿಮ್ಮ ಮಗಳು, ಸ್ವಲ್ಪ ರಕ್ತದಲ್ಲಿ ಹಾಗೆ ಶಾಪ ಕೊಡುವ ಒಂದು ವಂಶ ಬರ್ತದಲ್ಲ, ಆ ಗರ್ಭದಲ್ಲಿ ನಿನ್ನ ಗರ್ಭದಲ್ಲಿರುವ ಶಿಶು ಹುಟ್ಟುವುದೇ ಇಲ್ಲ, ಹುಟ್ಟಿದ್ರೆ ಕೊಲ್ತೇನೆ ಅಂತ ಶಾಪ ಕೊಟ್ಟೆ. ಯಾಕೆ ಅಂತಂದ್ರೆ ಈ ವಂಶಕ್ಕೆ ನಿರ್ವಂಶವಾಗಿ ಹೋಗ್ಲಿ, ಅವಳಿಗೆ ಒಬ್ಳಿಗೆ ಮಕ್ಕಳು ಹುಟ್ಟಬೇಕು. ಪ್ರಪಂಚದಲ್ಲಿ ನಾವೆಲ್ಲ ಹೆಣ್ಮಕ್ಕಳು ಹೆಣ್ಮಕ್ಕಳು ಹೆಣ್ಣುತನ ಸಾರ್ಥಕ ಆಗುವುದಿದ್ರೆ ತಾಯಿ ಅಂತ ಆಗಬಾರ್ದು ಅಪ್ಪಯ್ಯ. ಆ ಒಂದು ಉದ್ದೇಶದಿಂದ ಶಾಪ ಕೊಟ್ಟೆ. ಆ ಮಾತಾಡುವಾಗ ಶರೀರವಾಣಿ ಆಯ್ತು ಅಪ್ಪಯ್ಯ. ನೋಡು, ನಮ್ಮಂತವರು ಅಂದ್ರೆ ನಿನ್ನ ಮಗಳಾದ ನಾನು ಇಲ್ಲಿ ಇವಳಿಗೆ ಶಾಪ ಕೊಟ್ರೆ ಅಶರೀರವಾಣಿ ಆಗ್ತದೆ ಅಂತಾದ್ರೆ ದೇವತೆಗಳಿಗೂ ನಮಗೆ ಹೇಗೆ ಸಂಬಂಧ ಉಂಟು ಅಂತ. ನಿಜವಾಗಿ ದೇವರು ನನಗೆ ಪಾಯಸ ಕೊಡಬೇಕಿತ್ತು. ಅಶರೀರವೇಣು ಏನಾಯ್ತು ಅಪ್ಪಯ್ಯ? ಅಲ್ಲಿ ಹುಟ್ಟುವ ಗರ್ಭ, ಆ ಗರ್ಭದಲ್ಲಿ ಹುಟ್ಟುವ ಮಗುವಿನನ್ನು ಕೊಲ್ಲುವುದಕ್ಕೆ ಸಾಧ್ಯವೇ ಇಲ್ಲ, ನಿನ್ನ ಪ್ರತಿಜ್ಞೆ ಫಲಿಸೋದಿಲ್ಲ. ನಾನು ಒಂದು ಸಾರಿ ಆ ಕಡೆ ನೋಡಿದೆ, ಯಾವ ದಿಕ್ಕಿನಲ್ಲಿ ಅಶರೀರವಾಣಿ ಆಯ್ತು ಆ ದಿಕ್ಕು ನೋಡಿದೆ, ಮತ್ತೆ ಮರು ಉತ್ತರ ಬಂತು. ಸತ್ಯವ್ರತನಾದಂತಹ ನಿನ್ನ ಗಂಡನಿಂದ ಸುಳ್ಳು ಹೇಳಿಸಿದ್ರೆ ಆ ಮಗುವನ್ನು ಕೊಲ್ಲಿಕ್ಕಾಗ್ತದೆ. ಇಲ್ಲಿಂದ ಅಲ್ಲಿಗೆ ಹೇಗೆ ಉಂಟು ನೋಡಿ ಅಪ್ಪಯ್ಯ. ಅಷ್ಟು ಹೇಳುವಾಗ ನಮ್ಮಪ್ಪಯ್ಯ, ನಮ್ಮವರಿಂದ ಸುಳ್ಳು ಹೇಳಿಸುವುದಿದ್ರೆ ಅದಕ್ಕೆ ಜನ ನೀವೇ. ಎಂತಹ ಸತ್ಯ ಮಾತಾಡುವವರಲ್ಲೂ ಸುಳ್ಳು ಹೇಳಿಸುವ ಸಾಮ ಅಂದ್ರೆ ಮಾತು ತಪ್ಪಿಸುವಲ್ಲಿ, ಮಾತಿನಲ್ಲಿ ಸಿಕ್ಕಿ ಹಾಕಿಸುವುದು ಅಂದ್ರೆ ಸುಳ್ಳು ಹೇಳಿಸುವುದು ಅಂತಲ್ವ, ಹಾಗೆ ಮಾತಿನಲ್ಲಿ ಸಿಕ್ಕಿ ಹಾಕಿಸುವುದಿದ್ರೆ ಈ ಪ್ರಪಂಚದಲ್ಲಿ ನಮ್ಮಪ್ಪಯ್ಯ ಒಬ್ಬರೇ ಅಂತ ತೀರ್ಮಾನಿಸಿ, ಅದೇ ಒಂದು ಹೆಮ್ಮೆ ವಿಶ್ವಾಸದೊಂದಿಗೆ ಮೊದಲು ಅಪ್ಪಯ್ಯನನ್ನು ಕಾಣಬೇಕು, ಅಪ್ಪಯ್ಯನಲ್ಲಿ ನನ್ನ ವಿಷಯ ಹೇಳಬೇಕು, ಈ ಮಗಳ ಮಾತು, ಮುನಿಯ ಮಗಳ ಮಾತು ಬಂಜೆಯಾಗದಂತೆ ನೋಡಿಕೊಳ್ಳುವ ಭಾರ ಅಪ್ಪಯ್ಯ ನಿಂದು. ಬಂದೆಯ ಗುರುಳೆಯರಿಲ್ಲದಿರು ತೆರಳು ನಿಜಾಲಯಕ್ಕೆ, ಏನು ಮಾತು ಏನು ಮಾತು ಅಂತ ಆಡ್ತಾ ಇದ್ದೀಲಿ. ಯಾಕಪ್ಪಯ್ಯ, ಪವಿತ್ರವಾದಂತಹ ಆಶ್ರಮ ಇದು, ಈ ಆಶ್ರಮದಲ್ಲಿ ಆಂಗಿರಸನ ಕೋರಿಯಾದಂತಹ ನೀನು ಇಂಥ ಮಾತುಗಳನ್ನು ಆಡೋದ? ಅದನ್ನು ನಾನು ಕೇಳಿ ಸಹಿಸಿಕೊಳ್ತಾ ಕೂತ್ಕೊಳ್ಳೋದ? ಏನೇ, ನಿನಗೆ ಸುಮತಿ ಅಂತ ಹೆಸರಿಟ್ಟೆ ನಾವು. ಹೌದು, ಆದ್ರೆ ಆ ಸುಮತಿ ಎಂಬ ಹೆಸರನ್ನ ಹಿಂದೆ ತಗೊಳ್ಳುವಂತಹ ಪರಿಸ್ಥಿತಿ ಬಂತು. ಯಾಕೆ ನಿನಗೆ ಸುಮತಿ ಅಂತ ಇಡಬಾರದಾಗಿತ್ತು, ಕುಮತಿ ಅಂತ ಇಟ್ಟಿದ್ರೆ ಸರಿ ಆಗ್ತಿತ್ತು. ಏನೇ, ನೀನ್ ಹೆಣ್ಣು ಅನ್ನೋದು ನಿಜ, ಆದ್ರೆ ಹೆಣ್ಣಿನಲ್ಲಿ ಮತ್ಸರ ಇರುತ್ತದೆ ಅನ್ನೋದು ನಿಜ. ಇಷ್ಟರ ಮಟ್ಟಿಗ ಇಷ್ಟು ಹೀನವಾದಂತಹ ಕೃತ್ಯವನ್ನ ನಾನು ಮಾಡ್ತೇನೆ ಅಂತ ಹೇಳಿದ್ಯಲ್ಲ ನೀನು, ನಿನಗೆ ಆ ಸಂಸ್ಕಾರ ಯಾರು ಕೊಟ್ರು ಅಂತ ನನಗೆ ಅರ್ಥ ಆಗೋದಿಲ್ಲ. ಮುನಿಯ ಆಶ್ರಮದಲ್ಲಿ ಬೆಳೆದಂತಹ ನೀನು ಏನ್ ಆಲೋಚನೆ ಮಾಡಿದೆ? ನಿನ್ನ ಅಕ್ಕನ ಗರ್ಭದಲ್ಲಿ ಹುಟ್ಟಿರುವಂತಹ ಶಿಶುವನ್ನ ಕೊಂದು ಹಾಕುವ ತೀರ್ಮಾನ ಮಾಡಿದ್ಯಾ? ಹೌದು ಅಪ್ಪಯ್ಯ. ಹೌದು, ಹುಟ್ಟದೇ ಇದ್ದ ಹಾಗೆ ನೋಡ್ತೇನೆ ಅಥವಾ ಹುಟ್ಟಿದ್ರೆ ಕೊಲ್ತೇನೆ. ಶಿಶು ಹತ್ಯೆ ಅನ್ನೋದು ಅತ್ಯಂತ ಘೋರವಾದ ಪಾಪ ಅಂತ ಪ್ರತಿಪಾದನೆ ಮಾಡ್ತಾ ಬಂದಿರುವಂತಹ ವಂಶದಲ್ಲಿ ಹುಟ್ಟಿದವಳು ನೀನು. ನಾವೆಲ್ಲರೂ ಹೇಳುವುದು ಭ್ರೂಣ ಹತ್ಯೆ, ಶಿಶು ಹತ್ಯೆ ಇವೆಲ್ಲ ಮಹಾಪಾತಕ ಅಂತ. ಈ ಮಹಾಪಾತಕವನ್ನು ಮಾಡಲಿಕ್ಕೆ ಎಲ್ಲ ಜಗತ್ತಿಗೆ ಧರ್ಮೋಪದೇಶವನ್ನು ಮಾಡುವ ಆಂಗಿರಸನ ಮಗಳು ಸಿದ್ಧಳಾಗಬೇಕು ಅಂತ ಆದ್ರೆ ನಾನು ಇದ್ರೇನು ಸತ್ರೇನು ಅಂತ ಆಗುದಿಲ್ವಾ? ಏನು ವಿಚಾರ ಮಾಡಿದೆ? ಆ ಹೊತ್ತಿನಲ್ಲಿ ಆಕಾಶವಾಣಿ ಆಯಿತು, ಅದನ್ನು ಹೇಳಿದೆ ನೀನು, ಬಹಳ ಒಳ್ಳೇದು.
ಯಾಕಂದ್ರೆ ಶ್ರೀಮನ್ನಾರಾಯಣನೇ ಅನುಗ್ರಹಿಸಿದಂತಹ ಕೂಸು ಅದು, ಅದನ್ನ ಕೊಲ್ಲಲಿಕ್ಕೆ ನಿನ್ನಿಂದ ಸಾಧ್ಯ ಇಲ್ಲ. ಆ ಮಾತನ್ನು ಹೇಳಿದಾಗ, ಅದನ್ನು ಕೇಳಿದಾಗ ನನಗೆ ನೆಮ್ಮದಿ ಆಯ್ತು. ನನ್ನ ಮಗಳು ಈ ಪಾಪದಿಂದ ಪಾರಾದ್ಲು ಎನ್ನುವ ಒಂದು ಸಮಾಧಾನ ನನಗಾಯ್ತು. ಏನೋ ದುರ್ಬುದ್ಧಿ ಬಂದರೂ ಅದಕ್ಕೆ ದೈವದ ಅನುಮತಿ ಇಲ್ಲ ಎನ್ನುವ ಸಮಾಧಾನವನ್ನು ತಾಳುವ ಹೊತ್ತಿಗೆ ಮತ್ತಲ್ಲಿ ಆಕಾಶವಾಣಿಯಿಂದ ಬಂತ. ಏನು ಆ ಚಿತ್ರಕೇತು ಮಹಾರಾಜ ಸತ್ಯವ್ರತ ಅಂತ ಹೇಳಿಸಿಕೊಂಡವನು, ಅವನು ಅವನ ಸತ್ಯವ್ರತತ್ವವನ್ನು ಭಂಗ ಮಾಡಿದರೆ ಅದರಿಂದ ಶಿಶುವನ್ನು ಕೊಲ್ಲಲಿಕ್ಕೆ ಸಾಧ್ಯ ಆಗ್ತದೆ. ಅಂದ್ರೆ ಶಿಶುವನ್ನ ಕೊಲ್ಲುವುದಕ್ಕೆ ಅದು ಒಂದು ಉಪಾಯ ಅಂತ ತಿಳಿದು ಅವನ ಸತ್ಯವ್ರತವನ್ನ ಭಂಗ ಮಾಡಲಿಕ್ಕೆ ನನ್ನಲ್ಲಿ ಬಂದೆ. ಹೌದಪ್ಪಯ್ಯ, ನಿನ್ನಿಂದ ಆಗುವುದಿಲ್ಲ, ನನ್ನಿಂದ ಆಗುವುದಿಲ್ಲ. ತಂದೆ ತನ್ನ ತಪಸ್ಸಿನ ಬಲದಿಂದ ಇಂಥ ಕೆಲಸ ಮಾಡ್ಯಾನು ಅಂತ ಅಂದ್ರೆ ನೀನು ನರಕಕ್ಕೆ ಹೋಗ್ತಿ, ಅದ್ರ ಜೊತೆಗೆ ಅಪ್ಪನ್ನು ಹೇಳ್ಕೊಂಡು ಹೋಗ್ತಿ. ಛೇ, ನಿನ್ನಂತಹ ಮಗಳನ್ನ ಪಡೆದಕ್ಕೆ ನನಗೆ ನಾಚಿಕೆ ಆಗ್ತದೆ. ಶಿಶು ಹತ್ಯೆ, ಭ್ರೂಣ ಹತ್ಯೆ, ಅದು ನಮ್ಮ ಸ್ವಂತದ್ದಾದ್ರಲ್ಲೂ ಹತ್ಯೆ ಮಾಡಿದ್ರೆ ಪಾಪ ಬರುವುದು, ಬೇರೆಯವರ ಶಿಶು ಭ್ರೂಣ ಹತ್ಯೆ ಮಾಡಿದ್ರಲ್ಲ ಪಾಪ ಬರ್ತದೆ ಅಂತ ನನಗೆ ಗೊತ್ತಿರ್ಲಿಲ್ಲಪ್ಪಯ್ಯ. ನಿನಗೇನ್ ಕರ್ಮ ಗೊತ್ತಿದ್ದು? ಶಿಶು ಅಂದ್ರೆ ನಮ್ಮ ಶಿಶು, ಬೇರೆಯವ್ರ ಶಿಶು ಅಂತ ಇರ್ತದ? ನಾನು ಶಿಶು ಅಂದ್ರೆ ನಮ್ಮದು ಅಂತ. ನಿನ್ನ ಶಿಶು ಅಂದ್ರೆ ನಿನ್ನ ಹೊಟ್ಟೆಯಲ್ಲಿ ಹುಟ್ಟಿದ್ದನ್ನು ಕೊಂದು ಹಾಕಿದ್ರೆ ಮಾತ್ರ ನಿನಗೆ ಸಿಟ್ಟು. ಯಾರ ಹೊಟ್ಟೆಯಲ್ಲಿ ಹುಟ್ಟಿದ್ದನ್ನು ಕೊಂದರು ಪಾಪ ಅಪ್ಪಯ್ಯ? ನೀನು ಮಾತಾಡ್ಬೇಡ, ನಡೆಯಲಿಂದ ಅಲ್ಲ ನಿಮ್ಗೆ ಸಿಟ್ಟು ಬಂತ. ನಿನ್ನ ಮುಖ ನೋಡಿದ್ರೆ ಮತ್ತೆ ಹೋಗಿ ಸ್ನಾನ ಮಾಡಬೇಕು ಅಂತ ಕೆಲಸ ಮಾಡಿದ್ದೀನಿ ಅಪ್ಪಯ್ಯ. ಸಚೇರ ಸ್ನಾನ ಆದ್ರೂ ಈ ಪಾಪ ತೊಳಿಲಿಕ್ಕಿಲ್ಲ. ಇಂಥ ಮಾತುಗಳನ್ನು ಈ ಆಶ್ರಮದಲ್ಲಿ ಆಡಿ ಇನ್ನು ಆಶ್ರಮ ಶುದ್ಧ ಮಾಡ್ಲಿಕ್ಕೆ ಏನೇನು ಮಾಡ್ಬೇಕು? ನೀವೀಗ ವಾನಪ್ರಸ್ಥಕ್ಕೆ ಹೋದ್ರು, ಅರಣ್ಯಕ್ಕಾಗಿ ಹೋದ್ರು, ಇನ್ನು ಗ್ರಾಸ್ತರಾಗಿ ಇದ್ದೀರಲ್ಲ. ಮಗಳು ಎಂಬ ಮಮಕಾರದ ಒಂದು ಪಾಶೆಯಾದರೂ ಉಂಟು? ಮಗಳು ಎಂಬ ಮಮಕಾರದ ಪಾಶೆ ಇತ್ತು, ಈಗ ಹರಿದು ಹೋಯ್ತದ. ಇಂಥ ಮಗಳು ಅಂತ ಇದ್ರೆ ಅವಳು ನನ್ನ ಮಗಳು ಅಂತ ಹೇಳ್ಕೊಳ್ಳಿಕ್ಕೆ ನನಗೆ ನಾಚಿಕೆ. ನನಗಿಷ್ಟು ಮಗಳಲ್ಲ, ನನ್ನಪ್ಪ ಇನ್ಗೆ ಇಷ್ಟು ಸಿಟ್ಟು ಬರ್ತದೆ ಅಂತ ನಾನು ಊರಿಂದ ಬರುವಾಗಲೇ ಆಲೋಚನೆ ಮಾಡ್ಕೊಂಡು ಬಂದಿತ್ತು ಅಪ್ಪಯ್ಯ. ಅದಕ್ಕಾಗಿ ಸತ್ಯವ್ರತನ ಹೆಂಡತಿಯಾದ ನಾನು ನೀವು ಹೇಗೂ ಸತ್ಯನ ಹೇಳ್ತೀರಿ ಎಂಬ ಕಾರಣಕ್ಕಾಗಿ ಮೊದಲೇ ಹೇಳಿದ್ರೆ ಹೋಗಿತ್ತು. ಸತ್ಯವ್ರತರು ಎಂತೆಂಥವ್ರು ಎಲ್ಲ ಕೈಕಾಲು ಬಿಡ್ತಾರೆ ಎನ್ನುವುದಕ್ಕೆ ಮೊದಲು ಭಾಷೆ ತಗೊಂಡಿದ್ದೇನೆ. ಏನ್ ಮಾಡಿದ್ರೆ ಸುತೆಯಂದ ಅಟ್ಟ ಹೋಸದಿ ವೇದಳ ಬಳ ತಿನದ್ಯೂ ಆತನೇ ಅಪ್ಪಯ್ಯ. ಭಾಷೆ ಕೊಟ್ಟಿದ್ದೀರಿ ನೆನಪಿರ್ಲಿ, ಹೊರಡು ಅಪ್ಪಯ್ಯ, ಹೊರಡ್ತೇನೆ, ತೊಂದರೆ ಇಲ್ಲ. ಕೊಟ್ಟ ಮಗಳಿಗೆ ಕೊಟ್ಟ ಮಾತನ್ನ ಈಡೇರಿಸುವುದಕ್ಕೆ ಸಾಧ್ಯವಾಗದೇ ಇದ್ದಂತ ಮೇರು ಪರ್ವತದ ಶ್ರೇಣಿಯಂತ ಅಂಗೀರಸ ಮುನಿಗಳು ಬಡ ಬ್ರಾಹ್ಮಣನ ಸ್ಥಿತಿ ಬಂತಾರೆ. ಈ ಬಡ ಬ್ರಾಹ್ಮಣ ಹತ್ರ ಅದರ ಇಂಥದ್ದೆಲ್ಲ ಆಗುವುದಿಲ್ಲ, ಏನು ಮಾಡ್ಲಿಕ್ಕೆ ಆಗುವುದಿಲ್ಲ. ಯಾರಿವರು ಅಂಗೀರಸರು? ಈಗ ನಾನು ಊರಿಗೆ ಅಲ್ಲುಮುಖ ತೋರಿಸ್ಲಿಕ್ಕೆ ಹೋಗುವಾಗಿಲ್ಲ, ಯಾಕೆಂದ್ರೆ ಅಷ್ಟು ದೊಡ್ಡ ಪ್ರತಿಜ್ಞೆ ಮಾಡಿ ಬಂದಿದ್ದೆ, ನಮ್ಮ ಅಪ್ಪನ ಕೈಯಿಂದ ಮಾಡಿಸ್ತೇನೆ ಬೇಕಾದಾಗಲಿ ಅಂತ ಹೇಳಿದ್ದೇನೆ. ಇನ್ನು ಅವರಿಗೂ ಗೊತ್ತಾಗ್ತದೆ, ಓ ಇದರಪ್ಪ ಇದರಟ್ಟೆ ಅಂತ. ಅಪ್ಪಯ್ಯ ಹೋಗೋದು ನಂದೊಂದೇ ಅಲ್ಲ ಮರ್ಯಾದೆ, ನಿಮ್ದು ಹೋಗ್ತದೆ. ಈಗ ಈ ಆರ್ಯಾವರ್ತದಲ್ಲಿ ಈ ಕ್ಷಣದಲ್ಲಿ ಏನಾದರೂ ಮರ್ಯಾದೆ ಅಂತ ಇದ್ರೆ ಅದು ನಿಮಗುಂಟು ಎಂಬ ಕಾರಣಕ್ಕಾಗಿ, ಆ ಮರ್ಯಾದೆಯನ್ನು ಸರಿಯಾಗಿ ಉಪಯೋಗಿಸುವ ಒಂದು ದಾರಿ ಇದು ಎಂಬ ಕಾರಣಕ್ಕಾಗಿ ಯಾರಾದರೂ ಪ್ರಶ್ನೆ ಮಾಡ್ಲಿಕ್ಕೆ ಉಂಟು? ಸತ್ಯವ್ರತನನ್ನು ಅನರ್ವ್ರತವನ್ನಾಗಿ ಮಾಡಿಸ್ತೇನೆ, ಅಸತ್ಯ ನುಡಿಸ್ತೇನೆ ಅಂತ ಅಂಥದ್ದೊಂದು ಏನಾದರೂ ಆಲೋಚನೆ ಬೇಡ. ಪ್ರಶ್ನಿಸುವ ಹಕ್ಕು ಸಾಮರ್ಥ್ಯ ಇದ್ರೆ ನಿಮಗೆ ಕೊಟ್ಟ ಮಾತು ಹೋಯ್ತು ಅಂತ ಹೇಳಿ ಅಪ್ಪಯ್ಯ, ಹೋಗ್ತೇನೆ ನಾನು ಎಲ್ಲಾದರೂ. ಆರಿಗಾದರೂ ಕೊಟ್ಟ ಭಾಷೆಯ ಮೀರಿ ನಡೆವುದ ಧರ್ಮವೆನುತ್ತ, ಆರಿಗಾದರೂ ಕೊಟ್ಟ ಭಾಷೆಯ ಮೀರಿ ನಡೆವುದ ಧರ್ಮವೆನುತ್ತ, ಕುಮಾರಿಯೊಡ ನಿಂತೆಂದ ಕುಮಾರಿಯೊಡ ನಿಂತೆಂದ ಎನ್ನಯ ತಪದ ಬಲುಮೆಯನು ತೋರು
ಸೂರೆಗೊಳ್ಳುವೆ ಬೆದರದಿರು ನೀ ಧರಣಿಪಣ ಸತ್ಯವ ಸೂರೆಗೊಳ್ಳುವೆ ಬೆದರದಿರು ನೀ ಸಾರು ಗ್ರಹಕ್ಕೆನೆ ಬಂದು ಪುರದೊಳಗಿರಲು ಸಂತಸದೆ ಈ ಹೌದು ನಾನೇ ಕೊಟ್ಟಿದ್ದೇನೆ ನಿನ್ನ ಕೈಗೆ. ಕತ್ತಿ ಇದೆ ನನ್ನ ನಾಲಿಗೆಯ ಮೇಲೆ, ನಾಲಿಗೆಯಿಂದ ಆಡಿದಂತಹ ಮಾತದು. ಕೊಟ್ಟ ಮಾತಿನ ಪ್ರಕಾರ ನಡೆದುಕೊಳ್ಳಬೇಕಾದದ್ದು ಧರ್ಮ ಅಂತ ನಾವು ಹೇಳುತ್ತಾ ಬಂದಿದ್ದೇವೆ. ನಿನಗೆ ಕೊಟ್ಟ ಭಾಷೆ ಆಗಿರಲಿ ಅಥವಾ ಯಾರಿಗೆ ಕೊಟ್ಟ ಭಾಷೆ ಆಗಿರಲಿ, ಆ ವಚನಬದ್ಧತೆ ಎನ್ನುವುದು ಇರಲೇಬೇಕಾಗ್ತದೆ. ನಾನು ಅವನ ಸತ್ಯವ್ರತವನ್ನ ಕೆಡಿಸಬೇಕು, ಅದಿಲ್ಲದೆ ಇದ್ರೆ ನಾನು ಸತ್ಯವ್ರತದಿಂದ ಭ್ರಷ್ಟ ಆಗಬೇಕು. ನಾನು ಸತ್ಯವಂತ ಅಂತ ಸ್ಥಾಪಿಸಬೇಕಿದ್ರೆ ಅವನು ಸುಳ್ಳಾಡುವ ಹಾಗೆ ಮಾಡಬೇಕು. ಧರ್ಮ ಸಂಕಟಕ್ಕೆ ಸಿಲುಕಿಸಿಬಿಟ್ಟೆ. ಅಪ್ಪಯ್ಯ, ಎಷ್ಟೋ ವರ್ಷಗಳ ತಪಸ್ಸಿನ, ನಿಮ್ಮ ತಪಸ್ಸಿನ ಫಲ ಎಲ್ಲ ಉಂಟು, ಅದು ಎಂತ ಹಾಗೆ ಇಟ್ಕೊಳ್ಳುದು ಅಪ್ಪಯ್ಯ? ಇದೆ ಇದೆ, ನಿನ್ ತಪಸ್ಸಿನ ಫಲದ ಬಗ್ಗೆ ಹೇಳಬೇಡ. ನಾನು ಹೇಳೋದು, ನಾನೊಬ್ಬ ಮುನಿಯಾಗಿ ಈಗ ಎಂಥ ಕೆಲಸಕ್ಕೆ ತೊಡಗಿದ್ದೇನೆ ಅನ್ನುವುದರ ಬಗ್ಗೆ ನಾನು ಆಲೋಚನೆ ಮಾಡ್ತಾ ಇರುವುದಷ್ಟೇ. ಕೊಟ್ಟ ಮಾತಿನ ಪ್ರಕಾರ ನಡೆದುಕೊಳ್ಳಲೇಬೇಕಾದ್ದು ಅನಿವಾರ್ಯ. ಆ ಪರಿಸ್ಥಿತಿ ನಮ್ದಿದೆ. ಅದಿಲ್ಲವಾದರೆ ನಾನು ಇಲ್ಲಿಯವರೆಗೆ ಗಳಿಸಿದ ತಪಸ್ಸೆಲ್ಲ ಹೋಗುತ್ತದೆ. ಹಾಗೆ ಈಗ ಅವನನ್ನ ಸತ್ಯಭ್ರಷ್ಟನನ್ನಾಗಿ ಮಾಡಲಿಕ್ಕೆ ಹೊರಟರೂ ಬಹುಶಃ ನಾನು ಗಳಿಸಿದ್ದೆಲ್ಲ ಕಳೆಯಬೇಕಾಗ್ತದೆ. ಒಟ್ಟು ಅಪ್ಪನ ದಿವಾಳಿ ಮಾಡ್ಲಿಕ್ಕೆ ಬಂದಿದ್ದೀನಿ ನೀನು. ಇಲ್ಲಪ್ಪ, ಹೋಗುವುದು ಹೋಗುವುದು ಅಂತಾದ್ರೆ ಈಗ ಹೋಗ್ಲಿ ಅಂತ. ಹಾ, ಅದೇ ಅದೇ, ಈಗ ನಾನು ತೀರ್ಮಾನ ಮಾಡುವುದು ಅದೇ. ಅಷ್ಟರ ಮಟ್ಟಿಗೆ ನೀನು ಸುಮತಿ ಹೌದು ಹೋಗ್ತದೆ ಅಂತ ಆದ್ರೆ, ಮಾತು ತಪ್ಪಿ ಎಲ್ಲವನ್ನೂ ಕಳೆದುಕೊಳ್ಳುವುದಕ್ಕಿಂತ ಒಂದು ಪರೀಕ್ಷೆ, ಕೊಟ್ಟ ಮಾತಿನಂತೆ ನಡೆದುಕೊಂಡು ಪರೀಕ್ಷೆ ಮಾಡುವುದು. ಪರೀಕ್ಷೆ ಮಾಡಿದ್ರಿಂದ ಒಬ್ಬ ಚಕ್ರವರ್ತಿಯನ್ನು ಪ್ರಶ್ನಿಸುವ, ಪರೀಕ್ಷಿಸುವ ಸಾಮರ್ಥ್ಯ ಇರುವವರು ಪಾಲನ ಮಾಡುವುದು ಅಂತ. ಹೌದೌದು, ಅವನ ಪರೀಕ್ಷೆ ಮಾಡುವುದರ ಮೂಲಕವಾಗಿ ಅವನು ಎಷ್ಟರ ಮಟ್ಟಿಗೆ ಸತ್ಯದ ಸತ್ಯನಿಷ್ಠ ಅನ್ನೋದನ್ನ ಪರೀಕ್ಷೆ ಮಾಡಿ ಅವನು ಉತ್ತೀರ್ಣ ಆದ್ರೆ ಜಗತ್ತಿನಲ್ಲಿ ಅವನ ಕೀರ್ತಿ ಶಾಶ್ವತವಾಗಿ ಉಳಿತಾನೆ. ಹೌದು, ಕೆಲವರೆಲ್ಲ ಹಾಗೆ ಹಿಂದೆ ಹಚ್ಚಿಕೊಂಡು ಬಿಡ್ತಾರೆ ಸತ್ಯವ್ರತ ಅಂತ. ನಿಜವಾಗಿ ಅವರು ಹೌದು ಅಲ್ವಾ ಅನ್ನೋದು ಪ್ರಪಂಚಕ್ಕೆ ಗೊತ್ತಾಗಬೇಕು. ಎಲ್ಲ ಅವರ ಹಿಂದಿರುವ ಹೆಸರಿನಲ್ಲಿ ಸತ್ಯವ್ರತ ಉಂಟು, ಸತ್ಯವ್ರತ ಹೆಸರೇ ಮರ್ತು ಹೋಗ್ತದೆ ನಮಗೆ. ಸರಳವಾಗಿ ಸಾಮಾನ್ಯವಾಗಿ ಜನ ಸತ್ಯನೇ ಹೇಳ್ತಾರೆ. ಸ್ವಲ್ಪ ಏನಾದರೂ ಕಷ್ಟ ಬರ್ತದೆ ಸತ್ಯ ಹೇಳಿದ್ರೆ ಅಂತಂದ್ರೆ ಸುಳ್ಳು ಹೇಳ್ತಾರೆ. ಯಾಕೆ? ಸತ್ಯ ಹೇಳೋದು ಸುಲಭ, ಸುಳ್ಳು ಹೇಳೋದು ಸ್ವಲ್ಪ ಕಷ್ಟ. ಯಾಕಂದ್ರೆ ಕಲ್ಪನಾ ಶಕ್ತಿ ಬೇಕಾಗ್ತದೆ. ಮತ್ತೆ ಒಂದು ಸುಳ್ಳು ಹೇಳಿದ ಮೇಲೆ ಅದನ್ನು ಸರಿ ಮಾಡಿಕೊಳ್ಳಿಕ್ಕೆ ಮತ್ತೆ ಹೇಳಬೇಕಾಗ್ತದೆ, ಮತ್ತೊಂದು ಸುಳ್ಳು ಕಲ್ಪನೆ ಮಾಡಬೇಕಾಗ್ತದೆ. ನಿಜವಾಗಿ ಬುದ್ಧಿವಂತರ ಲಕ್ಷಣ ಅದು. ಹೌದು, ಎಷ್ಟು ಬುದ್ಧಿಗೆ ಕೆಲಸ ಕೊಡ್ತದೆ ನೋಡಿ ಅಪ್ಪಯ್ಯ. ಕಲ್ಪನಾ ಶಕ್ತಿ ಹೆಚ್ಚಿಗೆ ಇದ್ದವರು ಸುಳ್ಳು ಹೇಳ್ತಾರೆ. ಆದ್ದರಿಂದ ಯಾರ್ಯಾರು ಸುಳ್ಳು ಹೇಳ್ತಾರೋ ಅವರು ಕಲ್ಪನಾ ಶಕ್ತಿ ಹೆಚ್ಚಿಗೆ ಇದ್ದವರು ಕವಿಗಳಾಗುವ ಸಂಭವ ಉಂಟು. ಅದು ಇದ್ದದ್ದೇ. ಮತ್ತೆ ಹೆಚ್ಚು ಮಾತಾಡುವವರು ಸುಳ್ಳು ಹೇಳದಿದ್ರೆ ಮಾತಾಡ್ಲಿಕ್ಕೆ ಆಗುದಿಲ್ಲ. ಈ ಒಳ್ಳೆ ಮಾತುಗಾರಾಗಬೇಕು, ಒಳ್ಳೆ ಸುಳ್ಳು ಹೇಳಬೇಕು. ಈಗ ಕಡಿಮೆ ಮಾತಾಡುವವರು ಸತ್ಯವಂತರು, ಪಾಪ ಅವ್ರಿಗೆ ಹೆಚ್ಚು ಮಾತಾಡ್ಲಿಕ್ಕೆ ಆಗುದಿಲ್ಲ. ಅದು ನಿನ್ನ ಅನುಭವ ಅಲ್ವಾ? ಅಲ್ಲ, ನಿನ್ನ ಅನುಭವದ ಮುಂದೆ ನಂದಲ್ಲ. ಅಲ್ಲ, ನಮ್ಮವರು ನನ್ನಲ್ಲಿ ಸ್ವಲ್ಪ ಮಾತು ಕಡಿಮೆ ಆಡ್ತಾರೆ, ಹಾಗಾಗಿ ಅವ್ರು ಸತ್ಯವಂತರಾಗಿ ಉಳಿದಿದ್ದಾರೆ. ಹೆಚ್ಚು ಮಾತಾಡಿದ್ರು ಅವ್ರನ್ನು ಕೈ ಕಾಲು ಬಿಡಿಸಬಹುದಿತ್ತು, ನನ್ನ ಕೈಲಾಗುದಿಲ್ಲ. ಅಲ್ಲ, ಅದೇ, ಅವರು ಸುಳ್ಳು ಹೇಳುವ ಅಗತ್ಯ ಇರುವುದಿಲ್ಲ ನಿನ್ನ ಹತ್ರ. ಹೆಂಡತಿ ಹತ್ರ ಸುಳ್ಳು ಹೇಳದೇವನು ಒಬ್ಬ ಗಂಡನು, ಹೆಂಡತಿ ಹತ್ರ ಸುಳ್ಳು ಹೇಳಬೇಕು, ಸುಳ್ಳು ಹೇಳಬೇಕು. ಶಾಸ್ತ್ರ ಉಂಟು, ಶಾಸ್ತ್ರವೇ ಉಂಟು. ಹೌದು, ಹೆಂಡತಿ ಹತ್ರ ಸುಳ್ಳು ಹೇಳಿದ್ರೆ ಅಪರಾಧ ಇಲ್ಲ. ಅದು ಯಾವ ಹೊತ್ತಿನಲ್ಲಿ ಅನ್ನೋದು ಬೇರೆ, ಎಲ್ಲ ಹೊತ್ತಿನಲ್ಲೂ ಅಲ್ಲ. ಎಲ್ಲೆಲ್ಲಾದ್ರೂ ಹೋಗಿ ಬಂದು ಎಲ್ಲೆಲ್ಲಾದ್ರೂ ಹೋಗಿ ಬಂದೇನೆ ಅಂತ ಹೇಳಲಿಕ್ಕಿಲ್ಲ. ಅಲ್ಲಿ ಸತ್ಯ ಹೇಳಿದ್ರೆ
ಅಲ್ಲಿ ಸತ್ಯ ಹೇಳುವುದಿಲ್ಲ, ಅಂತರ್ಜಾತಿಯ ಸುಳ್ಳುಗಳನ್ನು ಹೇಳಕೂಡುದು, ಪರಿಹಾಸ್ಯಕ್ಕಾಗಿ ಸುಳ್ಳು ಹೇಳ್ಬೋದು. ಇನ್ನು ಕೆಲವು ನಿಜವಾದ ಸುಳ್ಳೇ ಇರ್ತದೆ. ಹೆಂಡತಿ ಹೇಗಿದ್ದಾಳೆ ಅಂತ ಎಲ್ಲರಿಗೂ ಗೊತ್ತು, ಇವನಿಗೂ ಗೊತ್ತುಂಟು. ಆದರೂ ನೀನು ಪರಮಸುಂದರಿ ಅಂತ ಹೇಳ್ತಾನೆ. ಅದನ್ನು ಹೇಳದೇ ಇದ್ರೆ ಮತ್ತೆ ಅವಳು ಅವನ ಹೆಂಡತಿಯಾಗಿ ಉಳಿತಾಳ? ಅಡುಗೆ ಮಾಡಿ ಹಾಕಿದ್ದಾಳೆ, ಬಾಯಿಗೆ ಹಾಕ್ಲಿಕ್ಕೆ ಆಗುದಿಲ್ಲ, ಉಗುಳ್ಲಿಕ್ಕೆ ಗತಿ ಇಲ್ಲ. ಬಹಳ ರುಚಿಯಾಗಿದೆ, ಬಹಳ ರುಚಿಯಾಗಿದೆ ಅಂತ ಅವನ ಹೆಂಡತಿಯಾಗಿ ಮುಂದುವರಿಯುತ್ತಾಳೆ, ದಾಂಪತ್ಯ ಮುಂದುವರಿಯುತ್ತದೆ. ಯಾಕಂದ್ರೆ ನಾಳೆ ಮತ್ತೆ ಹಾಕ್ಬೇಕಲ್ಲ. ಹೌದು, ಅದಕ್ಕೆ. ಇನ್ನು ಕೆಲವು ಸಲ ವಯೋಮಾನದ ಮೇಲೆ ಹೋಗ್ತದೆ, ವಯಸ್ಸಾದ್ಮೇಲೆ ಅನಿವಾರ್ಯ ಆಗ್ತದೆ. ಅದನ್ನೇನು ಗೊತ್ತಾಗುದಿಲ್ಲ, ಇನ್ನು ಸ್ವಲ್ಪ ದಿವಸ ಹೋಗಬೇಕು. ಹೌದು ಹೌದು. ಹಾಗೆ ಅದಕ್ಕೆ ಅಲ್ಲಿ ತೊಂದರೆ ಇಲ್ಲ. ಆದ್ರೆ ಈ ಸತ್ಯವನ್ನು ಪಾಲನೆ ಮಾಡಬೇಕಲ್ಲ. ಇದು ದುಸ್ತರವಾದಂತಹ ಒಂದು ಸ್ಥಿತಿ ನನಗೆ ಬಂತು. ಆಯ್ತು, ನಾನು ನನ್ನ ಮಾತನ್ನು ಉಳಿಸಿಕೊಳ್ಳುವುದಕ್ಕಾಗಿ ಪರೀಕ್ಷೆ ಮಾಡ್ತೇನೆ. ಹೌದಾ? ಪರೀಕ್ಷೆಯನ್ನು ಮಾಡ್ತೇನೆ, ನನ್ನ ತಪಸ್ಸಿನ ಮಹಿಮೆ ಎಷ್ಟು ಅನ್ನೋದನ್ನು ತೋರಿಸ್ತೇನೆ. ನಾನು ಈವರೆಗೆ ಅರ್ಜಿಸಿದ ತಪಸ್ಸಿನ ಪ್ರಭಾವದಿಂದ ಅವನನ್ನು ಸತ್ಯಭ್ರಷ್ಟನನ್ನಾಗಿ ಮಾಡಿ ನಾನು ಕೊಟ್ಟ ಮಾತನ್ನು ಉಳಿಸಿಕೊಂಡು. ಅಪ್ಪಯ್ಯ, ಬಂದದ್ದು ಸಾರ್ಥಕ ಆಯ್ತು. ನಾನು ಹೋಗಿ ಬರ್ತೇನೆ, ನಿಶ್ಚಿಂತೆಯಿಂದ ಹೋಗು. ಯಾಕೆ ಅಂತಂದ್ರೆ ನಾನು ಇಲ್ಲಿ ಬಂದು ಹೀಗೆ ಆದದ್ದು ನಮ್ಮನೆಯಲ್ಲಿ ಗೊತ್ತಾಗಬಾರದು. ಹೌದು, ಅದು ಗೊತ್ತಾಗ್ತದೋ ಇಲ್ಲವೋ ಆ ಪ್ರಶ್ನೆ ಅಲ್ಲ. ಈಗ ನೀನು ಇಲ್ಲಿ ಬಂದು ಇಷ್ಟು ಮಾತು ತೆಗೆದುಕೊಂಡು ಹೋದಿಯಲ್ಲ, ಇದರ ಫಲವಾಗಿ ನಿನಗೆ ವಿಶೇಷವಾದಂತಹ ವೈಭವ ಪ್ರಾಪ್ತ ಆಗುವ ಹಾಗೆ ನಾನು ವ್ಯವಸ್ಥೆ ಮಾಡ್ತೇನೆ. ಈಗ ಇದೊಂದು ಕೆಲಸ ಮಾಡಿದೆಯಲ್ಲ, ಇಂಥ ಸಾವಿರಾರು ಕೆಲಸಗಳನ್ನ ಮಾಡುವುದಕ್ಕೆ ಅನುಕೂಲತೆ ನಾನು ಒದಗಿಸಿಕೊಡ್ತೇನೆ. ಹೋಗು. ಆಯ್ತು, ಹೋಗಿ ಬರ್ತೇನೆ. ತರುಣಿಯ ಸಂತೈಸುತ ಅರುಹಿಸಿದನು ಪುರದೊಳಗ ಪನ್ನೊಂದನೇ ದಿನ ಕರುಣಿಸುವೆನು ಬುಧ ಜನಕಾದರೂ ಬೇಡಿದುದಯನು ತೆಲ್ಲರಿಗಾಗಲು ಆತಂಕ ಮತ್ತು ಸಂಭ್ರಮ ಜೊತೆ ಜೊತೆಯಾಗಿರುವ ಕ್ಷಣ. ಸಂಭ್ರಮ ಬದುಕಿನ ಒಂದು ಪ್ರಮುಖವಾದ ಘಟ್ಟದಲ್ಲಿ ನಾವೆಲ್ಲ ಆನಂದ ತುಂದಿಲ್ಲ ಅಂತಕರಣರಾಗಿದ್ದೇವೆ ಎಂಬುದಕ್ಕೆ ಶೂರಸೇನಾಪುರ ಚಿತ್ರಕೇತು ನಾಮಕನಾದ ಪ್ರಭು, ಸಹಸ್ರಾರು ಮಂದಿ ರಾಣಿಯರು, ಸಮೃದ್ಧಿಯ ಒಂದು ಪ್ರಭುತ್ವ ಚಕ್ರವರ್ತಿತ್ವ, ಸಂಪನ್ನತೆಯೇ ನೆಲೆಗೊಂಡಂತಹ ಈ ನೆಲ ಒಂದು ಕೊರತೆಯಿಂದ ಬಳಲುತ್ತಾ ಇತ್ತು. ಸಮರ್ಥನಾದಂತಹ ಉತ್ತರಾಧಿಕಾರಿಯನ್ನು ವಾಂಶಿಕವಾಗಿಯೂ ರಾಜ್ಯ ಸಂಬಂಧವಾದ ಅಧಿಕಾರದ ದೃಷ್ಟಿಯಿಂದಲೂ ಹೊಂದಲಾಗದೆ ಒಂದು ಆಂತರಿಕ ಕ್ಷೋಭೆಯನ್ನು ಹೊಂದುತ್ತಾ ಇದ್ದ ಕಾಲದಲ್ಲಿ ಸಕಾಲದಲ್ಲಿ ಸಮುಚಿತವಾದಂತಹ ಸೂಚನೆ ಸತಿಯರಿಂದಲೇ ಬಂದದ್ದರಿಂದ ಸಂತೋಷಚಿತ್ತನಾಗಿ ಸಮಾಚರಣೆ ಮಾಡಿದಂತಹ ಸದ್ವ್ರತದ ಪರಿಣಾಮ ಆ ಸಚ್ಚಿದಾನಂದ ಸ್ವರೂಪಿಯೇ ಒಲಿದು ಸಂತಾನವನ್ನನು ಗ್ರಹಿಸಿದ ಪುತ್ರ ಸಂತಾನದಿಂದ ಆನಂದ ತುಂದಿಲ್ಲ ಅಂತಕರಣರಾದದ್ದು ಸತ್ಯವೇ. ಆದರೆ ಮಗು ಹುಟ್ಟಿ ಎಲ್ಲರೂ ಆನಂದ ಪರವಶತೆಯಿಂದ ನಲಿದಾಡ್ತಾ ಇರುವಾಗಲೇ ರಾತ್ರಿಯ ಕಾಲದಲ್ಲಿ ದಿಗ್ಗನೆದ್ದು ಕುಳಿತಂತಹ ಸತಿ ಚಾರುಮತಿ ಪುತ್ರವತಿಯಾದಂತಹ ಪುಳಕವನ್ನು ಅನುಭವಿಸ್ತಾ ಇದ್ದರೂ ಖಿನ್ನ ಮಾನಸಳಾಗಿ ಬಂದು ತನ್ನ ರೋದನವನ್ನು ತನ್ನ ಅಳಲನ್ನು ತೋಡಿಕೊಳ್ಳುವುದಕ್ಕೆ ತೊಡಗಿದರು. ಯಾವುದೋ ದುಶ್ಶಕುನಗಳು, ಯಾವುದೋ ದುರ್ನಿಮಿತ್ತಗಳು ಕೆಡುಕನ್ನೇ ಸಾರಿ ಸಾರಿ ನನ್ನ ಅಂತರಂಗಕ್ಕೆ ಎಚ್ಚರವನ್ನು ಮೂಡಿಸ್ತಾ ಉಂಟು.
ಏನಾಗುತ್ತದೆ ಏನೋ ಗೊತ್ತಿಲ್ಲ. ನಾವೇನಾದ್ರೂ ಮಾಡದಿದ್ರೆ ಕೆಡುಕ ಆಗಿಬಿಡ್ತದೆ. ಅವಳಿಗೆ ಆದದ್ದು ಶಕುನ ಸೊಪ್ಪುನ, ಆದರೆ ಆತಂಕ ಅಂತ ಕೆಡುಕೆಲ್ಲ ಈಗಾಗಲೇ ಘಟಿಸಿ ಹೋಯಿತು ಅಂತ. ಸಮಾಧಾನ ಚಿತ್ತದಿಂದಲೇ ಅವಳಿಗೊಂದು ಸಾಂತ್ವನವನ್ನು ಹೇಳಿ ಜಾತಾಶೌಚದ ಅವಧಿಯಲ್ಲಿರುವಂತಹ ನಾವು ಯಾವುದೇ ಶುಭಕರ್ಮವನ್ನು ಪ್ರಾಯಶ್ಚಿತ್ತವಾಗಿ ಮಾಡುವುದಿದ್ದರೂ ಕೂಡ 10 ದಿನವನ್ನು ಉತ್ತರಿಸಿ ಆಗಬೇಕು. 11ನೇ ದಿನದಲ್ಲಿ ಮಾಡೋಣ. ದುರ್ನಿಮಿತ್ತಗಳು ಯಾವುದೋ ಹೊರಗಿನಿಂದ ಬರುವಂತಹ ಯಾವುದಾದರೂ ಪರಿಣಾಮವಾಗಿದ್ದರೆ ನಿವಾರಣಾರ್ಥವಾಗಿ ದೈವಕೃತ್ಯಗೆ ಹೇತುವಾಗಬಹುದಾದ ಸತ್ಕರ್ಮಗಳನ್ನು ಆಚರಿಸೋಣ. ದೇವತೆಗಳು ಮಾನುಷ ರೂಪದಿಂದ ಈ ಮಹೀತಲದಲ್ಲಿ ಸಂಚರಿಸುವುದು ಮಹಿಮಾನ್ವಿತರಾದ ಬ್ರಾಹ್ಮಣರಾಗಿ ಅಂತ ನಾವು ನಂಬಿದ್ದೇವೆ. ಅವರ ಶುಭ ಹರಕೆಯನ್ನು ನಾವು ಕೈಗೊಳ್ಳುವಂತಹ ಯಾವ ಸತ್ಕರ್ಮವೇ ಆದೀತು ಪುರೋಹಿತಾನುಶಾಸನಕ್ಕೆ ಅನುಗುಣವಾಗಿ ಆಚರಿಸೋಣ ಅಂತ ಆಡಿದ್ದೆ. 11ನೇ ದಿನ ಇದು. ರಾಜ್ಯದ ಎಲ್ಲ ವಿಪ್ರವರೇಣ್ಯರನ್ನು ನಾವು ಆಮಂತ್ರಿಸಿ ಆಗಮಿಸಬೇಕು ಅಂತ ಪ್ರಾರ್ಥಿಸಿ ಯಥೇಷ್ಟವಾಗಿ ದಾನ ದಕ್ಷಿಣೆಗಳನ್ನು ಅವರಿಗೆ ಕೊಟ್ಟು ಅವರೆಲ್ಲರ ಹರಕೆಗೆ ನಾವು ತಲೆ ತಗ್ಗಿಸಿ ಆಶೀರ್ವಾದವೇ ನಮಗೆ ಶ್ರೀರಕ್ಷೆಯಾಗಿ ಒಲಿದು ನಿಲ್ಲಬೇಕು ಈ ಸಂಕಲ್ಪವನ್ನು ಹೊತ್ತು ನಿಂತಿದ್ದೇವೆ. ಆತಂಕ ಆ ಶಕುನದಿಂದ ಆ ಸ್ವಪ್ನದಿಂದ ಬಂದದ್ದು. ಸಂಭ್ರಮ ಪುತ್ರೋದಯದಿಂದ ಪ್ರಾಪ್ತಿಸಿತು. ಹಾಗೆ ನೋಡಿದರೆ ಬದುಕಿನ ಈ ಘಟ್ಟದ ಅನುಭವ ಏನುಂಟು, ಒಂದು ಸಮ್ಮಿಶ್ರಿತವಾದ ಅನುಭವ. ಬದುಕಿಡೀ ವ್ಯಾಪಿಸಿರುವುದು ಅದೇ ಅಲ್ವಾ? ಎಲ್ಲೋ ಸಂಭ್ರಮ, ಇನ್ನೆಲ್ಲೋ ಆತಂಕ. ಅನಿಶ್ಚಿತತೆಯಿಂದ ಹುಟ್ಟುವ ಆತಂಕ ಸುನಿಶ್ಚಿತವಾದ ಪರಿಣಾಮವನ್ನು ಮನಸ್ಸು ಅಪೇಕ್ಷಿಸಿದ್ದನ್ನೇ ಅನುಭವಿಸಿದಾಗುವ ಆಗುವ ಆನಂದ, ಇದೆರಡರ ಮಧ್ಯೆಯೇ ತೊಳಲಾಡ್ತಾ ಓಲಾಡ್ತಾ ಸಾಗುವುದು ಬದುಕು. ಆದರೆ ಭವಿಷ್ಯದ ಕುರಿತಾಗಿ ಆತಂಕ ಇಲ್ಲದಂತೆಯೂ ಬದುಕುವುದಕ್ಕೆ ಸಾಧ್ಯ ಅಂತ ತೋರಿಕೊಟ್ಟವನು ಉಪಾಸ್ಯಮೂರ್ತಿಯಾದ ವಾಸುದೇವ. ಹರಿಹರಾಭೇದವನ್ನು ನಾವು ಒಪ್ಪಿ ಹರಿಯನ್ನು ಹರಣನ್ನು ಆಯಾ ಉಪಾಧಿಗಳಿಗೆ ಅನುಗುಣವಾದ ಶಾಸ್ತ್ರೋಕ್ತವಾಗಿ ಆರಾಧಿಸ್ತಾ ಬಂದದ್ದು. ಧರ್ಮಕರ್ಮದಲ್ಲಿ ನಿರತನಾಗಿಯೇ ರಾಜ್ಯಾಡಳಿತವನ್ನು ಮಾಡಿದ್ದು, ಪುತ್ರ ಮತ್ತು ವಾತ್ಸಲ್ಯದಿಂದಲೇ ಪ್ರಜಾರಂಜಕನಾಗಿ ನಾ ಮೆರೆದದ್ದು. ಆದರೆ ಸಜ್ಜನರಾಗಿ ನಾವು ಬದುಕಬೇಕು ಅಂತ ಸಂಕಲ್ಪ ಮಾಡಿದರೆ ತಿಳಿದವರು ಹೇಳಿದರಲ್ಲ, ಅವರ ಮನದಲ್ಲಿ ಯಾವುದೋ ಒಂದು ಘಟ್ಟದಲ್ಲಿ ಸಂದೇಹವೇ ಹುಟ್ಟಿದ್ದ ಹೌದು ಅಂತ ಆದರೆ ಅಂತಃಕರಣ ಪ್ರವೃತ್ತಿಯೇ ಪ್ರಮಾಣವಾಗ್ತದಂತೆ. ನನ್ನ ಮನಸ್ಸಾಕ್ಷಿಗೆ ಅನುಗುಣವಾಗಿ ನನ್ನ ಮನವನ್ನು ಮನೆಯನ್ನು ತುಂಬಿದ ರಾಣಿಯರು ಸಂದೇಹ ಹುಟ್ಟಬೇಕಾದ ಕಾಲದಲ್ಲಿ ಮನಸ್ವಿನಿಯರಾಗಿ ಮಾನವತಿಯರಾಗಿ ಕಂಗೊಳಿಸುವ ಅವರು ಬಂದು ಎಚ್ಚರಿಸಿದರು. ಇಲ್ಲ, ಪುತ್ರರಿಲ್ಲ ಎಂಬ ಶೋಕ ನಮ್ಮನ್ನು ಒಳಗಿಂದ ಒಳಗೆ ಕೊರೆಯುತ್ತಾ ಇರುವಾಗ ಹೊರಗಿನಿಂದ ನಾವು ಎಷ್ಟು ಪ್ರಜೆಗಳನ್ನು ರಂಜಿಸ್ತಾ ಇದ್ರೂ ಕೂಡ ಆತ್ಯಂತಿಕವಾಗಿ ಸರ್ವರೂ ದುಃಖದಲ್ಲಿ ಬೀಳುವುದಕ್ಕದು ಕಾರಣವಾಗುತ್ತದೆ. ಎಚ್ಚೆತ್ತುಕೊಳ್ಳಬೇಕು, ಭಗವದುಪಾಸನೆಯನ್ನು ಮಾಡಬೇಕು. ಅವರು ಎಚ್ಚರಿಸಿದ್ದು